जगद जंगम नीवू वचन संशोधना पिता ಮತ್ತೊಮ್ಮೆ ನೀಡಿದ ನಮ್ಮ ನಡುವಿನ ಮಹಾತ್ಮರು ಮಹಾತ್ಮರು ಹೊತ್ತುಕೊಂಡು ಎತ್ತಿಕೊಂಡು ನಡೆದಿರಲ್ಲ ವಚನ ಹೊತ್ತುಕೊಂಡು
Thank you.
ನಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿಚಾರ ಕ್ರಾಂತಿಯ ಅರಿವನ್ನುಂಟು ಮಾಡಲು ತಮ್ಮ ಬದುಕನ್ನೇ ಸವೆಸಿದ ಪೂಜ್ಯ ಡಾಕ್ಟರ್ ಪಾಬು ಅಳಕಟ್ಟಿ ಅವರ ಕುರಿತಾದ ಚಂದಗೀತೆಯನ್ನ ಕೇಳಿದಿರಲ್ಲ. ಪಾಗು ಅಳಕಟ್ಟಿಯವರ ಹಾದಿಯಲ್ಲಿಯೇ ತಮ್ಮ ಬದುಕನ್ನ ವಚನ ಪ್ರಸಾರಕ್ಕಾಗಿ ಮುಡುಪಾಗಿಟ್ಟು ಕಳೆದ 25 ವರ್ಷಗಳಿಂದ ವಚನ ಸಂಸ್ಕೃತಿಯ ಪ್ರಸರಣದಲ್ಲಿ ತೊಡಗಿರುವ ವಚನ ಜ್ಯೋತಿ ಬಳಗದ ಅಧ್ಯಕ್ಷರಾದ ಎಸ್ ಪಿನಾಕಪಾಣಿಯವರು ಪೂಜ್ಯ ಪಾಗು ಅಳಕಟ್ಟಿಯವರ ಕುರಿತಾಗಿ ಈ ರಚಿಸಿದ ಈ ಗೀತೆಯನ್ನ ನಮ್ಮ ಪಂಡಿತ ಈರಯ್ಯ ಚಿಕ್ಕಮಠರು ಸೊಗಸಾಗಿ ಆಡಿದ್ದಾರೆ. ಧನ್ಯವಾದಗಳು ವಚನ ಸೇನಾನಿ ಪಿನಾಕಪಾಣಿಯವರಿಗೆ ಹಾಗೂ ಪಂಡಿತ ಈರಯ್ಯ ಚಿಕ್ಕಮಠ ಮತ್ತು ಅವರ ತಂಡಕ್ಕೆ. ಬಂಧುಗಳೇ, ಇಂದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿಯವರ 141ನೇ ಜಯಂತಿ. ಬಸವಣ್ಣನವರನ್ನು ನಾವು ಹೇಗೆ ಸ್ಮರಿಸಿಕೊಳ್ಳುತ್ತೇವೆಯೋ ಅಷ್ಟೇ ಕೃತಜ್ಞತೆಯನ್ನು ನಾವು ಪಾಗು ಅಳಕಟ್ಟಿಯವರ ಕುರಿತಾಗಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಇಡೀ ತಮ್ಮ ಬದುಕನ್ನು ವಚನಗಳ ಸಂಶೋಧನೆಗಾಗಿ ಶ್ರಮಿಸಿ ವಚನದ ತಾಡೋಲೆಗಳಿಗಾಗಿ ಹಳ್ಳಿ ಹಳ್ಳಿಗೆ ಅಲೆದು ಅವುಗಳನ್ನು ಸಂಗ್ರಹಿಸಿ ಮೊಟ್ಟ ಮೊದಲ ಬಾರಿಗೆ ಪರಿಷ್ಕರಿಸಿ ತಮ್ಮ ಶ್ರಮದ ದುಡಿಮೆಯಿಂದ ಅವುಗಳನ್ನು ಪ್ರಕಟಿಸಿ ನೀಡಿದ ಮಹಾನುಭಾವರು ಪೂಜ್ಯ ಪಾಗು ಅಳಕಟ್ಟಿಯವರು. ಹಾಗಾಗಿ ವಚನ ಜ್ಯೋತಿ ಬಳಗ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಇಂದು ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಪಾಗು ಅಳಕಟ್ಟಿಯವರ ಜನ್ಮ ದಿನಾಚರಣೆಯನ್ನು ಈ ವಿಶಿಷ್ಟ ಕಾರ್ಯಕ್ರಮದೊಂದಿಗೆ ಆಚರಿಸುತ್ತಿದೆ. ಮೊದಲಿಗೆ ವಚನ ಪ್ರಾರ್ಥನೆ. ವಚನ ಪ್ರಾರ್ಥನೆ ಸಲ್ಲಿಸುತ್ತಿರುವವರು ಸಂಬಂಧದಲ್ಲಿ ಪಾಗು ಅಳುಕಟ್ಟಿಯವರ ಮೊಮ್ಮಗಳಾಗುವ ಮೀನಾಕ್ಷಿ ಮೇಟಿಯವರು. ಪಾಗು ಅಳುಕಟ್ಟಿಯವರಿಗೆ ಮೊದಲಿಗೆ ವೃತ್ತಿ ಮಾರ್ಗದರ್ಶನ ಮಾಡಿ ಸಾಹಿತ್ಯ ಕೈಂಕರ್ಯಕ್ಕೆ ಜೊತೆಗೂಡಿ ತಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟು ಪಾಗು ಅಳುಕಟ್ಟಿಯವರಿಗೆ ಕಣ್ಣಾಗಿ ನಿಂತ ಪೂಜ್ಯ ತಮ್ಮಣ್ಣಪ್ಪ ಚಿಕ್ಕೋಡಿ ವಂಶಸ್ಥರು ನಮ್ಮ ಮೀನಾಕ್ಷಿ ಮೇಟಿಯವರು. ಈಗ ಅವರಿಂದ ವಚನ ಪ್ರಾರ್ಥನೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರೆದು ನೋಡುವ ಚಂದನದಂತೆ, ಇರಿದು ನೋಡುವ ಕಬ್ಬಿನ ಕೋಲಿನಂತೆ, ಇರಿದು ನೋಡುವ ಕಬ್ಬಿನ ಕೋಲಿನಂತೆ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಬೆದರದೆ ಬೆಚ್ಚದೆ ಇದ್ದೋಡೆ, ಬೆದರದೆ ಬೆಚ್ಚದೆ ಇದ್ದೋಡೆ, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು, ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು, ನಮ್ಮ ರಾಮನಾಥನು, ನಮ್ಮ ರಾಮನಾಥನು, ನಮ್ಮ ರಾಮನಾಥನು. ಧನ್ಯವಾದಗಳು ಮೀನಾಕ್ಷಿಯವರೇ, ಚಂದವಾಗಿ ಆಡಿದ್ದೀರಿ. ಬಂಧುಗಳೇ, ಪೂಜ್ಯ ಡಾಕ್ಟರ್ ಪಾಗು ಅಳಕಟ್ಟಿಯವರ 141ನೇ ಜಯಂತಿಯ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹಾಗೂ ಉಪನ್ಯಾಸಕರನ್ನು ಸ್ವಾಗತಿಸಲಿದ್ದಾರೆ ವಚನ ಜ್ಯೋತಿ ಬಳಗದ ಪ್ರಧಾನ ಸಂಚಾಲಕರು, ಬಿಎಂಟಿಸಿಯ ಆಡಳಿತ ಶಾಖೆಯ ಕಾಯಕ ಯೋಗಿಗಳು ಆದ ಶ್ರೀ ಚನ್ನಬಸವಯ್ಯ ತಿಪ್ಪೂರವರು. ನಮ್ಮೆಲ್ಲರಿಗೂ ವಚನಗಳನ್ನು ಉಳಿಸಿಕೊಟ್ಟಿರುವ ಪೂಜ್ಯ ಡಾಕ್ಟರ್ ಫಾ ಗು ಹಳಕಟ್ಟಿಯವರ
141ನೇ ಜಯಂತಿಯಂದು ಮೊದಲಿಗೆ ಆ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ವಚನ ಜ್ಯೋತಿ ಬಳಗ ನಿರಂತರವಾಗಿ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. 23 ವರ್ಷಗಳ ಸತತ ಭೌತಿಕ ಕಾರ್ಯಕ್ರಮಗಳ ನಂತರ ಕಳೆದ ವರ್ಷದಿಂದ ಆರಂಭವಾದಂತಹ ಈ ಕೊರೋನಾ ಸಂಕಷ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದೇವೆ. ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನವೂ ವಚನಗಳನ್ನು ಕುರಿತಾಗಿ ನಮ್ಮ ಬಿತ್ತರಗಳು ಪ್ರಸಾರವಾಗುತ್ತಿವೆ. ಬಂಧುಗಳೇ, ವಚನ ಜ್ಯೋತಿ ಬಳಗದ ಎಲ್ಲಾ ಚಟುವಟಿಕೆಗಳಿಗೆ ಬಂಡೆಯಾಗಿ ನಿಂತು ನಮ್ಮೆಲ್ಲರಿಗೂ ಶಕ್ತಿ ತುಂಬುವ ಚೈತನ್ಯ ಮೂರ್ತಿ ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀ ಗುರುಪ್ರಸಾದ್ ಕುಚ್ಚಂಗೀರವರು. ಎಂದಿನಂತೆ ನಮ್ಮ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಶಾಂತಚಿತ್ತ ಮೂರ್ತಿಗಳಾದ ಶ್ರೀ ಗುರುಪ್ರಸಾದ್ ಕುಚ್ಚಂಗೀರವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಬಂಧುಗಳೇ, ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಹಿರಿಯ ವಿದ್ವಾಂಸರು, ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿದ್ವಾನ್ ಎಂಜಿ ಸಿದ್ದರಾಮಯ್ಯನವರು. ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ಇಂದು ಪೂಜ್ಯ ಫಾಗು ಹಳಕಟ್ಟಿ ಅವರ ಮಾದರಿಯ ಬದುಕನ್ನ ಕುರಿತು ಅವರ ವಂಶಸ್ಥರೆಯಾದ ಶ್ರೀಮತಿ ಶಕುಂತಲಾ ಬಾಗಲಕೋಟ್ ಮಾತನಾಡಲಿದ್ದಾರೆ. ಹಿರಿಯರಾದ ಶಕುಂತಲಾ ತಾಯಿಯವರಿಗೆ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ಮಹಾತ್ಮ ಫಾಗು ಹಳಕಟ್ಟಿ ಅವರ ವಚನ ಸೇವೆಯನ್ನ ಕುರಿತು ಮಾತನಾಡಲಿದ್ದಾರೆ ಗಾಯಕರು, ಕಲಾವಿದರು, ಮುಖ್ಯವಾಗಿ ಸಾಂಸ್ಕೃತಿಕ ಸಂಪನ್ನರಾದ ಶ್ರೀಮತಿ ರತ್ನ ದೇಸಾಯಿಯವರು. ಅವರಿಗೂ ಸಹ ನಮ್ಮ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಳಕಟ್ಟಿಯವರ ಸಾರ್ವಜನಿಕ ಬದುಕನ್ನ ಕಟ್ಟಿಕೊಡುತ್ತಿರುವವರು ಆಕಾಶವಾಣಿಯ ಉದ್ಘೋಷಕರಾದ ಶ್ರೀಮತಿ ಸವಿತಾ ಶಿವಕುಮಾರ್ ಅವರು. ಅವರಿಗೂ ಸಹ ನಮ್ಮ ನನ್ಮಯ ಸ್ವಾಗತ. ಮಹಾತ್ಮ ಫಾಗು ಹಳಕಟ್ಟಿ ಅವರ ವಿಶೇಷ ಪ್ರಸಂಗಗಳನ್ನ ನಮಗೆ ನೆನಪಿಸುತ್ತಾರೆ ವಾಗ್ಮಿಗಳಾಗಿರುವ ಶ್ರೀಮತಿ ಸುಜಾತಾ ಮೇಲೇಗೌಡರು. ಅವರಿಗೂ ನಮ್ಮ ಮನದಾಳದ ಸ್ವಾಗತ. ಅಂತೆಯೇ ಮಹಾತ್ಮ ಫಾಗು ಹಳಕಟ್ಟಿ ಅವರಿಗೆ ಸಂದ ಗೌರವ ಪ್ರಶಸ್ತಿಗಳನ್ನ ನೆನಪಿಸಲಿದ್ದಾರೆ ಚಡಚಣದ ಶ್ರೀಮತಿ ವಿದ್ಯಾ ಕಲ್ಯಾಣ ಶೆಟ್ಟಿಯವರು. ಅವರಿಗೂ ಸಹ ನಮ್ಮ ಪ್ರೀತಿಯ ಸ್ವಾಗತ. ಎಲ್ಲಕ್ಕೂ ಮಿಗಿಲಾಗಿ ತಾವುಗಳು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿದ್ದೀರಿ. ಅಭಿಮಾನಿ ಬಂಧುಗಳಾದಂತಹ ತಮ್ಮೆಲ್ಲರಿಗೂ ಸಹ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ಮತ್ತೊಮ್ಮೆ ಪೂಜ್ಯ ಹಳಕಟ್ಟಿಯವರ ದಿವ್ಯಾತ್ಮಕ್ಕೆ ನಮನಗಳನ್ನು ಸಲ್ಲಿಸುತ್ತೇನೆ. ಅವರು ನಡೆದ ಹಾದಿಯೇ ನಮಗೆ ದಾರಿ ದೀವಿಗೆಯಾಗಿದೆ. ಶರಣು ಶರಣಾರ್ಥಿಗಳು. ಆತ್ಮೀಯವಾಗಿ ಎಲ್ಲರನ್ನ ಸ್ವಾಗತಿಸಿದ ಚನ್ನಬಸವಯ್ಯನವರಿಗೆ ಧನ್ಯವಾದಗಳು. ಇದೀಗ ಪೂಜ್ಯ ಫಾಗು ಹಳಕಟ್ಟಿಯವರ ಕುರಿತಾಗಿ ನಮ್ಮ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ವಚನ ಜ್ಯೋತಿ ಬಳಗದ ಅಧ್ಯಕ್ಷರಾದ ಶ್ರೀ ಎಸ್ ಪಿನಾಕಪಾಣಿಯವರು. ಬೆಳಗಾಗ ನಾನಿದ್ದು ಯಾರ್ಯಾರ ನೆನೆಯಾಳಿ, ಬೆಳಗಾಗ ನಾನಿದ್ದು ಯಾರ್ಯಾರ ನೆನೆಯಾಳಿ, ಅಣ್ಣ ಬಸವಣ್ಣ ನಾನಿನಿದೇನ, ಅಣ್ಣ ಬಸವಣ್ಣನ ನಿನಗೇನ ಒಡ ಒಡನೆ, ಅಣ್ಣ ಬಸವಣ್ಣನ ನಿನಗೇನ ಒಡ ಒಡನೆ, ಫಕೀರಪ್ಪ ಅಳಕಟ್ಟಿ ನಿನಗೇನ, ಫಕೀರಪ್ಪ ಅಳಕಟ್ಟಿ ನಿನಗೇನ.
ನಾಡಿನಲ್ಲಿ ವಿಚಾರ ಕ್ರಾಂತಿಯನ್ನು ನಡೆಸಿ ಕಾಯಕ ದಾಸೋಹ ಮಹಾಮಂತ್ರಗಳನ್ನು ನಮಗೆ ನೀಡಿ ಸರ್ವ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಿದ ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಸ್ಮರಿಸಿಕೊಂಡು ಮತ್ತೊಮ್ಮೆ ಬಸವಾದಿ ಪ್ರಮತರ ಸ್ವಚ್ಛ ಬೇಸಾಯವಾದ ವಚನ ಸಾಹಿತ್ಯವನ್ನು ನಮಗೆ ತಂದುಕೊಟ್ಟ ಪರಮ ಪೂಜ್ಯ ಡಾಕ್ಟರ್ ಫಾಗು ಅಳಕಟ್ಟಿ ಅವರಿಗೂ ನಮಿಸುತ್ತಾ ವಚನ ಸಂಶೋಧನಾ ಪಿತಾಮಹ ಮಹಾತ್ಮ ಡಾಕ್ಟರ್ ಫಾಗು ಅಳಕಟ್ಟಿ ಸಾಷ್ಟಾಂಗ ಪ್ರಣಾಮಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಬಂಧುಗಳೇ, ತಮಗೆಲ್ಲ ಆಶ್ಚರ್ಯ ಆಗ್ತಾ ಇರಬೇಕು. ಒಂದು ವಚನ ಪಿತಾಮಹ ಬದಲಿಗೆ ವಚನ ಸಂಶೋಧನಾ ಪಿತಾಮಹ ಎಂದು ನಾನು ಪೂಜ್ಯ ಡಾಕ್ಟರ್ ಫಾಗು ಅಳಕಟ್ಟಿ ಅವರನ್ನು ನೆನೆಸಿರುವೆ. ಹೌದು, ತಮ್ಮ ಬದುಕನ್ನೇ ವಚನಗಳ ಪ್ರಕಟಣೆಗೆ ಸಮರ್ಪಿಸಿಕೊಂಡು ವಕೀಲ ವೃತ್ತಿಯನ್ನು ತ್ಯಜಿಸಿ ಸಾರ್ವಜನಿಕ ಬದುಕಿನಿಂದಲೂ ದೂರವಾಗಿ ವಚನಗಳ ತಾಡೋಳಿಗಳಿಗಾಗಿ ಅಳ್ಳಿ ಅಳ್ಳಿಗಳಿಗೆ ಅಲೆದು ಮಠ ಮಾನ್ಯಗಳ ಬಳಿಗೆ ಹೋಗಿ ಗುಡಿಗುಂಡಾರಗಳನ್ನು ಪೊಕ್ಕು ಅವರೆಲ್ಲರ ಮನವೊಲಿಸಿ ಪರಿಶ್ರಮದ ಹಣವನ್ನು ನೀಡಿ ಓಲೆಗರಿಗಳ ಕಟ್ಟುಗಳನ್ನು ಪೂಜೆ ಪುರಸ್ಕಾರಗಳಿಂದ ಬಿಡಿಸಿ ಅವುಗಳನ್ನು ಶಾಸ್ತ್ರೀಯವಾಗಿ ಮೊಟ್ಟ ಮೊದಲಿಗೆ ಅಧ್ಯಯನ ಮಾಡಿದ ಮಹಾನುಭಾವರು ಪೂಜ್ಯ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿಯವರು. 300ಕ್ಕೂ ಹೆಚ್ಚು ವಚನಕಾರರನ್ನು ಪರಿಚಯಿಸಿದವರು ಅವರು. ವಚನಗಳನ್ನು ವಿಷಯಕ್ಕೆ ಅನುಗುಣವಾಗಿ ವರ್ಗೀಕರಣ ಮಾಡಿದವರು ಅವರು. ಆದುದರಿಂದಲೇ ಅವರನ್ನು ವಚನ ಪಿತಾಮಹ ಎಂದು ಬಣ್ಣಿಸುವುದುಂಟು. ಆದರೆ ವಚನ ಪಿತಾಮಹ ಎನ್ನುವ ಶೀರ್ಷಿಕೆ ಫಾಗು ಅಳಕಟ್ಟಿಯವರಿಗೆ ಹೊಂದಿಕೆಯಾಗುವುದಿಲ್ಲ. ವಚನ ಪಿತಾಮಹರು ಸ್ವತಃ ಬಸವಣ್ಣನವರು. ಏಕೆಂದರೆ ವಚನಕ್ಕೆ ಬಸವಣ್ಣನೇ ಮೂಲ, ಅನಾದಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವು ಹಿರಿಯ ಹೋರಾಟಗಾರರಿದ್ದಾಗ್ಯೂ ಭಾರತಕ್ಕೆ ಹೇಗೆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತರೋ ಅಂತೆಯೇ ವಚನಕ್ಕೆ, ವಚನ ಸಂಸ್ಕೃತಿಗೆ, ವಚನ ಸಾಹಿತ್ಯಕ್ಕೆ, ವಚನ ಧರ್ಮಕ್ಕೆ ಮಹಾತ್ಮ ಬಸವಣ್ಣನವರ ಪಿತಾ, ಅವರೇ ಪಿತಾಮಹ. ಹಾಗಾಗಿ ಪೂಜ್ಯ ಡಾಕ್ಟರ್ ಫಾಗು ಅಳಕಟ್ಟಿಯವರಿಗೆ ವಚನ ಪಿತಾಮಹ ಸಂಬೋಧನೆಗಿಂತ ವಚನ ಸಂಶೋಧನಾ ಪಿತಾಮಹ ಎಂದು ಬಣ್ಣಿಸುವುದು ವಚನ ಚಳವಳಿಯ ಕಾರ್ಯಕರ್ತನ ನನಗೆ ಸೂಕ್ತವೆನಿಸಿದೆ. ಏಕೆಂದರೆ ವಚನದ ಸಂಶೋಧನೆಗಳಿಗೆ ಅವರೇ ಮೂಲಬೀಜ, ಅವರೇ ಪಿತಾ, ಅವರೇ ಪಿತಾಮಹ. ಹಾಗಾಗಿ ಡಾಕ್ಟರ್ ಫಾಗು ಅಳಕಟ್ಟಿಯವರು ವಚನ ಸಂಶೋಧನಾ ಪಿತಾಮಹರು. ಆದರೆ ಅದಕ್ಕಿಂತ ಮಿಗಿಲಾಗಿ ವಚನ ಚಳವಳಿಯ ಕಾರ್ಯಕರ್ತನದ ನನಗೆ ಕಾಣುತ್ತಿರುವುದು ಋಷಿ ಮುನಿಗಳಿಗೂ ಮಿಗಿಲಾದ ಅವರ ತಪೋಸದೃಶ್ಯವಾದ ಬದುಕು. ಎಂತಹ ಮಹಾತ್ಮರು ಫಾಗು ಅಳಕಟ್ಟಿಯವರು! ವಿಜ್ಞಾನದ ವಿದ್ಯಾರ್ಥಿಯಾಗಿ ಮುಂಬಾಯಿ ವಿಶ್ವವಿದ್ಯಾಲಯದ ಪದವೀಧರರು. 1904ರಲ್ಲಿ LLB ಪರೀಕ್ಷೆಯಲ್ಲಿ ಪ್ರಥಮ ವರ್ಗದಲ್ಲಿ ಉತ್ತೀರ್ಣರಾದವರು. ವಕೀಲ ವೃತ್ತಿ ಎನ್ನುವುದು ಆ ಕಾಲದಲ್ಲಿ ಚಿನ್ನದ ಮೊಟ್ಟೆಯ ವ್ಯಾಪಾರ. ಅದರಲ್ಲಿಯೂ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಹಣವನ್ನು ಹೇರಳವಾಗಿ ಸಂಪಾದಿಸಿ ವೈಭೋಗದ ಜೀವನ ನಡೆಸಬಹುದಾಗಿದ್ದ ಫಾಗು ಅಳಕಟ್ಟಿಯವರು ತಾವು ವಕೀಲ ವೃತ್ತಿ ನಡೆಸಿದ ದಿನಗಳನ್ನು ಬಡವರಿಗಾಗಿ ಮೀಸಲಿಟ್ಟ ಮಹಾತ್ಮರು. ವಚನ ಸಂಶೋಧನೆಯಂತೆಯೇ ಸಾರ್ವಜನಿಕ ಸೇವೆಗೂ ಫಾಗು ಅಳಕಟ್ಟಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು. ಇಂದಿನ ಪ್ರತಿಷ್ಠಿತ BLDE ಸಂಸ್ಥೆಯ ಸಂಸ್ಥಾಪಕರು ಅವರು. ನೂರಾರು ಶಾಲಾ ಕಾಲೇಜುಗಳು ಅವರ ಕೂಸು. ಸಹಕಾರ ರಂಗದಲ್ಲಿ ಸಾವಿರಾರು ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸಿ ರೈತಾಪಿ ಬಂಧುಗಳಿಗೆ ನೆರವಾದ ಪುಣ್ಯಾತ್ಮರು. ಭೂತನಾಳ ಕೆರೆಯ ನಿರ್ಮಾಪಕರು. ಕನ್ನಡದ ಧ್ವನಿ ಕ್ಷೀಣವಾಗಿದ್ದಾಗ ಕನ್ನಡ ಶಾಲೆಗಳನ್ನು ಸ್ಥಾಪಿಸಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಪುನರುತ್ಸಾನಕ್ಕಾಗಿ ಶ್ರಮಿಸಿದ ಕನ್ನಡದ ನಿಜವಾದ ಹೋರಾಟಗಾರರು. ಏಕೆಂದರೆ ವಿಜಾಪುರ, ಅಂದಿನ ವಿಜಾಪುರ ಸುಲ್ತಾನ್ ಶಾಹಿಗಳ ರಾಜ್ಯ, ಉರ್ದು ಪ್ರಭಾವ ಹೆಚ್ಚಾಗಿತ್ತಂತು. ಆದಿಲ್ ಶಾಹಿಗಳ ನಂತರ ಮರಾಠರ ಆಕ್ರಮಣಕ್ಕೆ ಸಿಲುಕಿ ಅದು ಮರಾಠಿಮಯವಾಗಿದ್ದಂತಹ ಸಮಯದಲ್ಲಿ ಕನ್ನಡದ ಧ್ವನಿ ಕೇಳದಿದ್ದಂತಹ ದಿನಗಳಲ್ಲಿ ಕನ್ನಡವನ್ನು ಎತ್ತಿಡಿದಂತವರು ಪೂಜ್ಯರಾದ ಫಾಗು ಅಳಕಟ್ಟಿಯವರು ಮತ್ತು ಅವರ ಮಾವನವರಾದ ತಮ್ಮಣ್ಣಪ್ಪ ಚಿಕ್ಕೋಡಿಯವರು. ಹಾಗಾಗಿ ನಿಜವಾದ ಕನ್ನಡದ ಹೋರಾಟಗಾರರು ಫಾಗು ಅಳಕಟ್ಟಿ. ಹಾಗಾಗಿ ಆ ಕನ್ನಡದ ಹೋರಾಟಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಫಾಗು ಅಳಕಟ್ಟಿಯವರು ಅದಕ್ಕಿಂತ ಮಿಗಿಲಾಗಿ ವಚನಗಳ ಸಂಶೋಧನೆಗಾಗಿ ಎಲ್ಲವನ್ನ ತ್ಯಜಿಸಿ ವಚನಗಳಿಗೆ ಸಮರ್ಪಿತರಾಗಿ ಕಟ್ಟಿದ ಮನೆಯ ಮಾರಿ ಏಕಾಂಗಿಯಾಗಿ ಅಲೆದಾಡಿ ವಚನಗಳನ್ನು ಸಂಪಾದಿಸಿ ಶಾಸ್ತ್ರೀಯವಾಗಿ ವರ್ಗೀಕರಿಸಿ ಮೊಳೆ ಜೋಡಿಸಿ ಮುದ್ರಿಸಿದ ಮಹಾತ್ಮರು. ನಲಿವಿಗಿಂತ ನೋವೇ ಅವರ ಬದುಕಿನಲ್ಲಿ ಬಹುದೊಡ್ಡದು. ಕೌಟುಂಬಿಕ ಜೀವನದಲ್ಲಿಯೂ
ದುಡಿಯುತ್ತಿದ್ದ ಮಗನನ್ನು ಕಳೆದುಕೊಂಡಂತಹ ದುರ್ದೈನಿಗಳು. ಆದರೂ ಅವರ ವಚನ ಸೇವೆ ನಿಲ್ಲಲಿಲ್ಲ. ಉಸಿರು ಇರುವವರೆಗೂ ಅವರದು ವಚನ ಚಳುವಳಿಗೆ ಮೀಸಲಾದ ಜೀವ. ನನ್ನಂತಹ ಸಾವಿರಾರು ಕಾರ್ಯಕರ್ತರಿಗೆ ಅವರು ದೇವರು. ಅವರ ಶ್ರಮ, ಅವರ ಜೀವನ ಎಲ್ಲವೂ ನಮಗೆ ಮಾದರಿ. ಹಾಗಾಗಿ ವಚನ ಚಳುವಳಿಯ ಕಾರ್ಯಕರ್ತನಾದ ನಾನು ಇಂದು ನಮ್ಮ ಈ ವಚನ ಜ್ಯೋತಿ ಬಳಗದ ಮೂಲಕ ಅವರ 141ನೆಯ ಜಯಂತಿಯ ಸಂದರ್ಭದಲ್ಲಿ ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಫಾಗು ಒಳಕಟ್ಟಿಯವರನ್ನ ಮಹಾತ್ಮ ಫಾಗು ಒಳಕಟ್ಟಿ ಎಂದು ಬಣಿಸುತ್ತಿದ್ದೇನೆ. ವಚನ ಚಳುವಳಿಯಲ್ಲಿ ಅವರು ನಮಗೆ ಮತ್ತೊಬ್ಬ ಮಹಾತ್ಮರು. ಬಂಧುಗಳೇ, ವಚನ ಜ್ಯೋತಿ ಬಳಗ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ವಚನ ಸಂಸ್ಕೃತಿಯ ಪ್ರಸಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ವರ್ಷವಿಡೀ ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕೊರೋನಾ ಸಂಕಷ್ಟದಲ್ಲಿಯೂ ನಾವು ಗೂಗಲ್ ಮೀಟ್ ವಚನಯಾನವನ್ನು 59 ಯಶಸ್ವಿ ಕಾರ್ಯಕ್ರಮ ನಡೆಸಿದ್ದೇವೆ. ಯೂಟ್ಯೂಬ್ ಚಾನೆಲ್ ಆಗಿ ಪರಿವರ್ತನೆಗೊಂಡು ಪ್ರತಿದಿನವೂ ವಚನಗಳ ಬಿತ್ತರವನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ತಮ್ಮ ಮೊಬೈಲ್ಗಳಲ್ಲಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ಗಳನ್ನು ಒತ್ತುವುದರ ಮೂಲಕ ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ಗೆ ಉಚಿತ ಚಂದಾದಾರರಾಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಚನ ಸಂಸ್ಕೃತಿಯ ಪಸರಿಸುವಿಕೆಗೆ ಬೆಂಬಲ ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ವಚನಗಳನ್ನು ಆಲಿಸೋಣ, ವಚನಗಳನ್ನು ಓದೋಣ, ವಚನಗಳನ್ನು ಹಾಡೋಣ. ಮುಖ್ಯವಾಗಿ ವಚನಗಳ ಸಂದೇಶವನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಮಹಾತ್ಮ ಬಸವಣ್ಣನವರಿಗೆ ಜಯವಾಗಲಿ. ಮಹಾತ್ಮ ಫಾಗು ಅಳಕಟ್ಟಿಯವರಿಗೆ ನಮ್ಮ ನಮನಗಳು. ವಾ, ಬಹು ಅದ್ಭುತವಾದ ಪ್ರಾಸ್ತಾವಿಕ ನುಡಿಗಳು. ಮೊದಲಿಗೆ ಫಾಗು ಅಳಕಟ್ಟಿಯವರ ಕುರಿತಾದ ಗೀತೆಯಲ್ಲಿ ಅವರ ಬದುಕನ್ನೇ ಕಟ್ಟಿಕೊಟ್ಟಿರಿ. ಇದೀಗ ಪ್ರಾಸ್ತಾವಿಕ ನುಡಿಯಲ್ಲಿ ಅವರ ಜೀವನ ಪಥವನ್ನೇ ಪರಿಚಯಿಸಿ ಮಹಾತ್ಮರೆಂದು ಬಣ್ಣಿಸಿದ್ದೀರಿ. ಸಂಪೂರ್ಣ ಅನುಮೋದನೆ ಪಿನಾಕಪಣಿಯವರೇ, ಧನ್ಯವಾದಗಳು. ಬಂಧುಗಳೇ, ಮಹಾತ್ಮ ಫಾಗು ಅಳಕಟ್ಟಿ ಅವರ ಬದುಕು ಬರಹ ಕುರಿತಾದ ಈ ವಿಚಾರ ಸಂಕಿರಣಕ್ಕೆ ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸುತ್ತಾ, ಇದೀಗ ಫಕೀರಪ್ಪ ಗುರುಪಸಪ್ಪ ಅಳಕಟ್ಟಿ ಅವರ ಕೌಟುಂಬಿಕ ಬದುಕಿನ ಕುರಿತು ಹಂಚಿಕೊಳ್ಳಲಿದ್ದಾರೆ ಅವರ ವಂಶಸ್ಥರೇ ಆದ ಬನಹಟ್ಟಿಯ ಶ್ರೀಮತಿ ಶಕುಂತಲಾ ಬಾಗಲಕೋಟೆ ಅವರು. ಶರಣು ಶರಣಾರ್ಥಿಗಳು. ಬನಹಟ್ಟಿ ರವಕವಿಯವರಾದ ನಮ್ಮೆಲ್ಲರಿಗೆ ಪೂಜ್ಯ ಫಗು ಅಳಕಟ್ಟಿ ಅವರೆಂದರೆ ಬಹು ಹೆಮ್ಮೆ. ನಮಗೆಲ್ಲ ಬದುಕಿನ ನಿಜ ಹಾದಿಯ ತೋರಿದ, ವಚನಗಳನ್ನು ತೋರಿದ ಮಹಾನುಭಾವರು ನಮ್ಮವರು, ನಮ್ಮ ನೇಕಾರರು, ನಮ್ಮ ಹಠಗಾರರು ಎಂದರೆ ಹೆಮ್ಮೆಯಾಗುವುದಿಲ್ಲವೇ? ನಮ್ಮ ತಂದೆಯವರಾದ ಈಶ್ವರಪ್ಪ ಚಿಕ್ಕೋಡಿಯವರ, ದೊಡ್ಡಪ್ಪನವರಾದ ತಮ್ಮನಪ್ಪ ಚಿಕ್ಕೋಡಿಯವರು ಅಂದು ಕನ್ನಡ ಕಟ್ಟಿದ ಸೇನಾನಿಗಳು. ಅವರ ಮಗಳು ಭಾಗೀರಥಿ ಬಾಯಿಯವರು ಅತ್ಯಂತ ಸಹೃದಯ ಹೆಣ್ಣು ಮಗಳು. ವಕೀಲ ವೃತ್ತಿಯಲ್ಲಿದ್ದ ಫಗು ಅಳಕಟ್ಟಿಯವರನ್ನು ಮದುವೆಯಾಗಿ ಪತಿಯ ಸಂಶೋಧನೆಗಳಿಗೆ ಆಸರಿಯಾಗಿ ನಿಂತು ಕುಟುಂಬವನ್ನು ನಿರ್ವಹಿಸಿದ ಧೀಮಂತ ಹೆಣ್ಣು ಮಗಳು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದ ಗುರುಬಸಪ್ಪ ಮತ್ತು ದಾನಮ್ಮದೇವಿ ನೇಕಾರ ಲಿಂಗಾಯತ ದಂಪತಿಗಳ ಮಗನಾಗಿ 1880 ಜುಲೈ 2ರಂದು ಧಾರವಾಡದಲ್ಲಿ ಜನಿಸಿದರು. ಫಕೀರಪ್ಪ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ದುರದೃಷ್ಟವಂತರು. ಆದರೆ ಗುರುಬಸಪ್ಪನವರು ಸಾಹಿತ್ಯ ಸಾಂಸ್ಕೃತಿಕ ಸಂಪನ್ನರು, ಬರೆಯುವ ಹವ್ಯಾಸ ಇಟ್ಟುಕೊಂಡವರು. ಅಂದಿನ ವಾಭೂಷಣ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪಕರಲ್ಲಿ ಒಬ್ಬರು. ಹಾಗಾಗಿ ಫಕೀರಪ್ಪನವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಸಾಹಿತ್ಯದ ವಿವಿಧ ಆಯಾಮಗಳ ಪರಿಚಯವಾಗಿತ್ತು. ವಚನ ಸಾಹಿತ್ಯದ ಪರಿಚಯವೂ ತಂದೆಯವರಿಂದಲೇ ಆಗಿತ್ತು. ಧಾರವಾಡದ ಬಾಸೆಲ್ ಮಿಷನ್ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಮುಗಿಸಿದ ಫಕೀರಪ್ಪನವರು ಮುಂದೆ 1896 ಫೆಬ್ರವರಿ 9ರಂದು ನಮ್ಮ ತಾತನವರಾದ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಹಿರಿಯ ಮಗಳು ಭಾಗೀರಥಿ ದೇವಿಯೊಂದಿಗೆ ವಿವಾಹವಾದರು. 1901ರಲ್ಲಿ ಮುಂಬಯಿಯ ಸೇಂಟ್ ಜೇವಿಯರ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳೆರಡನ್ನೂ ಮುಖ್ಯ ವಿಷಯಗಳನ್ನಾಗಿ ತೆಗೆದುಕೊಂಡು ಬಿಎಸ್ಸಿ ಪದವಿ ಮತ್ತು ಕ್ರಿಸ್ತಶಕ 1904ರಲ್ಲಿ LLB ಪದವಿಯನ್ನು ಫಗು ಅಳಕಟ್ಟಿಯವರು ಪಡೆದರು. ಫಗು ಅಳಕಟ್ಟಿಯವರು ಬೆಳಗಾವಿಯಲ್ಲಿ ಮೊದಲು ವಕೀಲ ವೃತ್ತಿಯನ್ನು ಆರಂಭಿಸಿದರು. ನಂತರ ವಿಜಯಪುರವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಬಾಲ್ಯದಿಂದಲೂ ಕರುಣಾಮಯಿಗಳಾಗಿದ್ದ ಅಳಕಟ್ಟಿಯವರು ತಮ್ಮ ಬಳಿಗೆ ಬರುತ್ತಿದ್ದ
ಬಡಜನರಿಂದ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಅವರಿಗೆ ನ್ಯಾಯ ದೊರಕಿಸಿ ಕೊಡುತ್ತಿದ್ದರು. ಬಾಲ್ಯದಿಂದಲೇ ಅಂಟಿಕೊಂಡ ವಚನಾಸಕ್ತಿಯ ಜೊತೆಗೆ ವಕೀಲ ವೃತ್ತಿಯೂ ಸೇರಿ ಸಾರ್ವಜನಿಕ ಬದುಕು ಪಗು ಹಳಕಟ್ಟಿ ಅವರನ್ನು ಕೈ ಬೀಸಿ ಕರೆಯಿತು. ನೂರಾರು ಸಾರ್ಥಕ ಕಾರ್ಯಗಳನ್ನು ಸಾರ್ವಜನಿಕ ಬದುಕಿನಲ್ಲಿ ನಡೆಸಿದ ಪಗು ಹಳಕಟ್ಟಿಯವರದು ತುಂಬು ಸಂಸಾರ. ಚಂದ್ರಶೇಖರ, ಗುರುಪುತ್ರ ಮತ್ತು ಶಿವಶಂಕರ ಈ ದಂಪತಿಗಳ ಮೂವರು ಮಕ್ಕಳು. ಹಿರಿಯ ಮಗ ಚಂದ್ರಶೇಖರ್ ಮುಂಬಯಿಯ ವಿಕ್ಟೋರಿಯಾ ಟೆಕ್ನಿಕಲ್ ಸಂಸ್ಥೆಯ ಉನ್ನತ ಪದವೀಧರರು. ಮ್ಯಾಂಚೆಸ್ಟರ್ನಲ್ಲಿ 5 ವರ್ಷ ತಾಂತ್ರಿಕ ಶಿಕ್ಷಣ ಪಡೆದು ದೆಹಲಿಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದರು. ಅವರಿಗೆ ಅಂದು ದೊರೆಯುತ್ತಿದ್ದ ಮಾಸಿಕ ವೇತನ ಕೇವಲ 1200 ರೂಪಾಯಿಗಳು. ತಂದೆಗೆ ಬೆನ್ನಲುಬಾಗಿ ಕುಟುಂಬದ ಆರ್ಥಿಕ ತೊಂದರೆಯನ್ನು ನಿವಾರಿಸುತ್ತಿದ್ದ ಚಂದ್ರಶೇಖರ್ ಬಹು ಚಿಕ್ಕ ವಯಸ್ಸಿನಲ್ಲಿಯೇ ಅಂದರೆ 1950ರಲ್ಲಿ ಆಕಸ್ಮಿಕವಾಗಿ ತೀರಿಕೊಂಡರು. ತಮ್ಮ ಶಿವಾನುಭವ ಪತ್ರಿಕೆಯ ಬೆಳ್ಳಿ ಸಂಚಿಕೆಯಲ್ಲಿ ಸಾಕಷ್ಟು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹಂಚಿಕೊಂಡಿರುವ ಹಳಕಟ್ಟಿಯವರು ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈಗೆತ್ತಿಕೊಂಡ ಎಂದು ತಮ್ಮನ್ನು ತಾವೇ ಸಾಂತ್ವನಗೊಳಿಸಿಕೊಂಡಿದ್ದಾರೆ. ವಚನಶಾಸ್ತ್ರ ಗ್ರಂಥಗಳ ಪ್ರಕಟಣೆಗಾಗಿ ಮುದ್ರಣಾಲಯದ ಅವಶ್ಯಕತೆ ಇತ್ತು. ಆಗ ತಮ್ಮ ಸ್ವಂತದ ಮನೆಯನ್ನೇ ಮಾರಿ ಅಚ್ಚುಕೂಟ ಕೊಂಡುಕೊಂಡರು. ಕೊನೆಯವರೆಗೂ ಬಾಡಿಗೆ ಮನೆಯಲ್ಲಿಯೇ ಜೀವನವನ್ನು ಕಳೆದರು. ವಚನ ಸಾಹಿತ್ಯವನ್ನು ಬಹು ಕಷ್ಟಪಟ್ಟು ಶ್ರಮ ವಹಿಸಿ ಸಂಗ್ರಹಿಸಿ ಅವುಗಳನ್ನು ಸಂಸ್ಕರಿಸಿ ಸಂಕಲಿಸಿ ಪ್ರಕಟಿಸಿದ ನಮ್ಮ ಪಗು ಹಳಕಟ್ಟಿಯವರು ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗ್ಯೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸೇವೆ ಸಲ್ಲಿಸಿದ್ದಾಗ್ಯೂ 10 ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾದರೂ ಬಡತನ ಅವರನ್ನು ಬಿಡಲಿಲ್ಲ. ಬಡತನ ಇವರನ್ನು ಬಿಡಲಿಲ್ಲ. ಇವರಿಬ್ಬರದು ಬಿಡಲಾಗದ ನಂಟುತನ, ಸ್ವಜನ ಪಕ್ಷಪಾತವಿಲ್ಲದ ಸುಮನಸ್ಸು, ಆಲೋಚನಾತ್ಮಕ ಸುಬುದ್ಧಿ, ಸಂಶೋಧನಾ ಶುಚಿತ್ವ, ಪ್ರಶಂಸೆಗೊಳಗಾಗದ ನಿರಹಂಕಾರಿತ್ವ, ಇವುಗಳು ಪಗು ಹಳಕಟ್ಟಿಯವರ ಅಂತಃಕರಣ ಚತುಷ್ಟಯಗಳಾಗಿದ್ದವು. 84 ವರ್ಷದ ತುಂಬು ಬದುಕನ್ನು ನಡೆಸಿದ ಹಳಕಟ್ಟಿಯವರು 1964 ಜೂನ್ 29ರಂದು ನಿಜದಲ್ಲಿ ಐಕ್ಯರಾದರು. ವಚನ ಸಂಶೋಧನಾ ಪಿತಾಮಹರಾದ ನಮ್ಮ ಪಗು ಹಳಕಟ್ಟಿಯವರು ಶಿಕ್ಷಣ, ಸಹಕಾರ, ರಾಜಕೀಯ, ಸಾರ್ವಜನಿಕ ಸೇವೆ, ಕೃಷಿ, ಪತ್ರಿಕಾ ರಂಗ ಹೀಗೆ ಬಹುಮುಖಿಯಾಗಿ ಸೇವೆ ಸಲ್ಲಿಸಿದ್ದರೂ ಕನ್ನಡದ ವಚನ ವಾಂಗ್ಮಯಕ್ಕೆ ಅವರು ಸಲ್ಲಿಸಿದ ಸೇವೆ ಅನನ್ಯವಾದುದು. ಹಳ್ಳಿಯ ಮನೆ ಮಠಗಳಲ್ಲಿ ಇದ್ದಲ್ಲಿಯೇ ಗೆದ್ದಲು ತಿಂದು ಹುಳು ಹುಪ್ಪಡಿಗಳ ಬಾಯಲ್ಲಿ ಜೀರ್ಣವಾಗುತ್ತಿದ್ದ ವಚನ ಗ್ರಂಥಗಳನ್ನು ಕಾಪಾಡಿ ಅವೆಲ್ಲವನ್ನೂ ಅಮೂಲಾಗ್ರವಾಗಿ ಸಂಶೋಧಿಸಿ ಸಂಪಾದಿಸಿ ಪ್ರಕಟಿಸಿ ಕನ್ನಡಿಗರಿಗೆ ಕೊಟ್ಟ ಕೀರ್ತಿ ನಮ್ಮ ಪಗು ಹಳಕಟ್ಟಿಯವರದು. ಅವರು ಕೊಟ್ಟಿರುವ ಸಾಗರದಷ್ಟು ಕೊಡುಗುಗಳಲ್ಲಿ ಒಂದು ಬಿಂದುವಿನಷ್ಟಾದರೂ ನಾವು ಅದನ್ನು ಪಾಲಿಸಿಕೊಂಡು ಹೋಗೋಣ. ನಮಸ್ಕಾರ. ಬಹು ಚಂದವಾಗಿ ಪೂಜ್ಯ ಪಾಗು ಹಳಕಟ್ಟಿಯವರ ಕೌಟುಂಬಿಕ ಬದುಕನ್ನು ತಿಳಿಸಿದ್ದೀರಿ ಅಮ್ಮ, ಧನ್ಯವಾದಗಳು. ಇದೀಗ ಪಾಗು ಹಳಕಟ್ಟಿಯವರ ವಚನ ಕೈಂಕರ್ಯ, ಸಂಶೋಧನೆ ಮತ್ತು ಸಾರ್ವಜನಿಕ ಬದುಕನ್ನು ಮತ್ತೆ ನೆನಪಿಸಲಿದ್ದಾರೆ ಬಹುಮುಖ ಪ್ರತಿಭಾ ಸಂಪನ್ನರಾದ ಶ್ರೀಮತಿ ರತ್ನಾ ದೇಸಾಯಿಯವರು. ಎಲ್ಲ ವಚನಾಸಕ್ತರಿಗೂ ಶರಣ ಶರಣಾರ್ಥಿಗಳು. ವಚನಗಳನ್ನ ಶೋಧಿಸಿ ಕನ್ನಡಿಗರಿಗೆ ನೀಡಿದ ಪರಮ ಪೂಜ್ಯ ಹೊಕ್ಕೀರಪ್ಪ ಗುರುಪ್ರಸಪ್ಪ ಹಳಕಟ್ಟಿ ಅವರ ಕುರಿತು ಮಾತನಾಡುವ ಅವಕಾಶ ನನ್ನ ಸುಕೃತವೆಂದು ಭಾವಿಸುತ್ತೇನೆ. ಇಂತಹ ಪರಮ ಪಾವನರ ಕುರಿತು ಚಂದ ಸ್ಮರಣೆ ಮಾಡುತ್ತಿರುವ ವಚನ ಜ್ಯೋತಿ ಬಳಗಕ್ಕೂ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಾಲ್ಯದಲ್ಲಿಯೇ ತಮ್ಮ ತಂದೆಯವರಿಂದ ವಚನ ಸಾಹಿತ್ಯದ ಪರಿಚಯ ಮಾಡಿಕೊಂಡಿದ್ದ ಫಕೀರಪ್ಪನವರು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೂ ಹಳಕಟ್ಟಿಯವರ ಮನಸ್ಸು ಸಾಹಿತ್ಯದಲ್ಲಿಯೇ ಇತ್ತು. ಧಾರವಾಡದ ಟ್ರೈನಿಂಗ್ ಕಾಲೇಜಿನಲ್ಲಿ ತಮ್ಮ ತಂದೆಯವರ ಸಹೋದ್ಯೋಗಿಗಳಾದ ಕನ್ನಡ ಪಂಡಿತರಿಂದ ಸಾಹಿತ್ಯ ಸಂಸ್ಕೃತಿಯ ಮತ್ತಷ್ಟು ಪರಿಚಯ ಮಾಡಿಕೊಂಡರು. 1902ರಲ್ಲಿ ಧಾರವಾಡದಲ್ಲಿ ಪ್ಲೇಟ್ ಬೇಣಿ ತಲೆದೋರಿದಾಗ ಮಾವ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಬನಹಟ್ಟಿಯಲ್ಲಿ ಕೆಲಕಾಲ ತಂಗಿದ್ದ
ಹಳಕಟ್ಟಿಯವರಿಗೆ ನಿವೃತ್ತ ನ್ಯಾಯಾಧೀಶ ವೀರಭದ್ರಪ್ಪ ಹಾಲಭಾವಿಯವರ ಪರಿಚಯವಾಯಿತು. ಪಕ್ಕೀರಪ್ಪನವರ ಅಭಿರುಚಿಯನ್ನು ಅರಿತ ಹಾಲಭಾವಿಯವರು ತಮ್ಮ ಗೋಡೆ ಗ್ರಾಮದ ತಮ್ಮ ಆಪ್ತರ ಮನೆಗೆ ಕರೆದುಕೊಂಡು ಹೋಗಿ ಅವರಲ್ಲಿದ್ದ ಪುರಾತನ ಗ್ರಂಥಗಳನ್ನು ತೋರಿಸಿದರು. ಪ್ರಭುಲಿಂಗರಿಲೆ ಮತ್ತು ಗಣಭಾಷ್ಯ ರತ್ನಮಾಲೆ ಗ್ರಂಥಗಳು ಹಳಕಟ್ಟಿಯವರನ್ನು ಬಹು ವಿಶೇಷವಾಗಿ ಆಕರ್ಷಿಸಿದವು. ಗುಬ್ಬಿ ಮಲ್ಲಣ್ಣಾರ್ಯನು ಬರೆದ ಗಣಭಾಷ್ಯ ರತ್ನಮಾಲೆ ಕಾವ್ಯವನ್ನು ಓದಿದ್ದ ಅವರಿಗೆ ಈ ಹಸ್ತಪ್ರತಿಯಲ್ಲಿ ದೊರೆತ ರತ್ನಮಾಲೆಯಲ್ಲಿ ಗದ್ಯ ರೂಪದ ವಚನಗಳು ಪ್ರಪ್ರಥಮವಾಗಿ ಅವರ ಕಣ್ಣಿಗೆ ಬಿದ್ದವು. ಅಲ್ಲಿನ ವಿಚಾರಗಳು ಮತ್ತು ಶೈಲಿ ಹೊಸದಾಗಿ ತೋರಿತು. ಅಂದು ಆರಂಭವಾದ ಫಗು ಹಳಕಟ್ಟಿಯವರ ತಪಸ್ಸು ಅವರು ನಿಜೈಕ್ಯರಾಗುವವರಿಗೂ ಮುಂದುವರಿಯಿತು. 61 ವರ್ಷಗಳ ಅದು ವಚನ ತಪಸ್ಸು, ಏಕಾಗ್ರತೆಯ ತಪಸ್ಸು. ಎತ್ತೆತ್ತ ನೋಡಿದರೂ ಅವರಿಗೆ ವಚನ ತವನಿಧಿಯೇ ಕಾಣುತ್ತಿತ್ತು. ಬನಹಟ್ಟಿಯಲ್ಲಿದ್ದಾಗ 65 ಪ್ರಾಚೀನ ಹಸ್ತಪ್ರತಿಗಳ ಅಧ್ಯಯನ ಮಾಡಿದ ಹಳಕಟ್ಟಿಯವರು ಧಾರವಾಡಕ್ಕೆ ಪುನಃ ಬಂದಾಗ ಶಿವಲಿಂಗಪ್ಪ ಮಂಚಾಲಿ ಅವರ ಮನೆಯಲ್ಲಿ ಪುರಾತನ ಗ್ರಂಥಗಳ ಬಹುದೊಡ್ಡ ರಾಶಿ ದೊರೆಯಿತು. ಸಟೀಕ ಪ್ರಭುದೇವರ ವಚನ, ಸಟ್ಸ್ಥಲ ತಿಲಕ, ಶಿವಾಧಿಕ ಪುರಾಣ ಇವು ತಾಳೆಗರಿಯ ಮೇಲೆ ಬರೆದ ಗ್ರಂಥಗಳಾಗಿದ್ದವು. ಹಳಕಟ್ಟಿಯವರು ತಾಳೆಗರಿ ಗ್ರಂಥಗಳನ್ನು ನೋಡಿ ಸಂತೋಷಭರಿತರಾದರು. ಹಿಂದಿನವರ ಜ್ಞಾನ ನಿಧಿ ಇಂತಹ ಗರಿಗಳ ಮೇಲೆ ಉಳಿದು ಬಂದಿದ್ದು ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಮುದ್ರಣ ಯಂತ್ರಗಳು ಮತ್ತು ಕಾಗದಗಳಿರುವ ಈ ಕಾಲದಲ್ಲಿ ಅವುಗಳನ್ನು ಅಲ್ಲಿಂದ ಸಂಪಾದಿಸಿ ಪ್ರಕಟಿಸಿ ವಚನ ಸಾಹಿತ್ಯವನ್ನು ಮನೆ ಮನಕ್ಕೆ ಮುಟ್ಟಿಸಬೇಕೆಂಬ ಹಂಬಲ ಉಂಟಾಯಿತು. ಅಂದು ಆರಂಭವಾದ ಫಗು ಹಳಕಟ್ಟಿಯವರ ವಚನಯಾನ ಅವರ ಉಸಿರಿರುವವರಿಗೂ ನಡೆಯಿತು. ಎಂತಹ ಕಠಿಣದ ಕೆಲಸ ಹಳಕಟ್ಟಿಯವರದು! ನಮ್ಮ ಜನ ಇನ್ನೂ ಮೂಢನಂಬಿಕೆ ಅಂಧಶ್ರದ್ಧೆಗಳಲ್ಲಿಯೇ ಮುಳುಗಿದ್ದರು. ತಮ್ಮ ಮನೆಯ ದೇವರ ಕೋಣೆಯಲ್ಲಿ ವಚನದ ಕಟ್ಟುಗಳನ್ನು ಇಟ್ಟು ಪೂಜಿಸುತ್ತಾ ಹೂವು ಕುಂಕುಮ ಪತ್ರೆಯಲ್ಲಿ ಮುಳುಗಿಸಿ ತೀರ್ಥವನ್ನ ಪ್ರೋಕ್ಷಿಸುತ್ತಿದ್ದ ಜನ ನಮ್ಮವರು. ಕೆಲವರು ವಚನ ಕಡತಗಳನ್ನು ಜಗಲಿಯ ಮೇಲಿಟ್ಟು ಪೂಜೆ ಮಾಡುತ್ತಿದ್ದರು. ಇನ್ನೂ ಹಲವರು ಹಳೆಯ ಪೆಟ್ಟಿಗೆಗಳಲ್ಲಿ ಭದ್ರವಾಗಿಟ್ಟು ಬೀಗ ಹಾಕಿದ್ದರು. ಬಸವಾದಿ ಪ್ರಮಥರ ಅಪೂರ್ವ ಸಂದೇಶಗಳನ್ನು ಒಳಗೆ ನೀರು ಹಿಡಿದು ನುಸಿ ತಿಂದು ಹಾಳಾಗುತ್ತಿದ್ದವು. ವಚನಕಾರರ ಈ ಅಪೂರ್ವ ಸಂಪತ್ತು ಈ ರೀತಿ ಕರಗಿ ಹೋಗುತ್ತಿರುವುದನ್ನು ಕಣ್ಣಾರೆ ಕಂಡ ಹಳಕಟ್ಟೆಯವರು ಮನದಲ್ಲಿಯೇ ಮರುಗಿದರು. ಅವುಗಳನ್ನು ಕೇಳಿದರೆ ನಮ್ಮ ಜನ ಕೊಡುತ್ತಿರಲಿಲ್ಲ. ಅವುಗಳನ್ನು ಮುಟ್ಟಲೂ ಕೂಡ ಹೆದರುವ ಮನಸ್ಥಿತಿ ಅವರುಗಳದಾಗಿತ್ತು. ಇಂತಹ ಸಂದರ್ಭದಲ್ಲಿ ಫಗು ಹಳಕಟ್ಟಿಯವರು ತಮ್ಮ ಅಪೂರ್ವ ವ್ಯಕ್ತಿತ್ವ, ವಕೀಲಗಿರಿಯ ಪ್ರಭುತ್ವ, ಉದಾರ ಗುಣಗಳಿಂದ ಅವರುಗಳಿಗೆ ತಿಳಿಹೇಳಿ ಅವರುಗಳ ಮನಸ್ಸನ್ನು ಗೆದ್ದು ಹಸ್ತಪ್ರತಿಗಳನ್ನು ಸಂಗ್ರಹಿಸಿದರು. ಅಗತ್ಯ ಬಿಟ್ಟಾಗ ತಮ್ಮ ಶ್ರಮದ ದುಡಿಮೆಯನ್ನು ನೀಡಿ ವಚನಗಳ ತಾಳೆ ಓಲೆಗಳ ಕಟ್ಟುಗಳನ್ನು ಪಡೆದುಕೊಂಡರು. 1904-1918 ವಚನ ಕಟ್ಟುಗಳ ಸಂಗ್ರಹ ಕಾರ್ಯ ಮುಂದುವರಿಯಿತು. ಹೀಗೆ ಸಂಗ್ರಹಿಸಿದ ಸಾವಿರಾರು ಹಸ್ತಪ್ರತಿಗಳ ಪ್ರದರ್ಶನವನ್ನು ಕ್ರಿಸ್ತ ಶಕ 1928 ಜನವರಿಯ ತಿಂಗಳಿನಲ್ಲಿ ಏರ್ಪಡಿಸಿ ಜನರಿಗೆ ವಚನ ಸಾಹಿತ್ಯದ ಪರಿಚಯ ಮತ್ತು ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸವನ್ನು ಪರಿಚಯ ಮಾಡಿಕೊಡುವ ಸಾಹಸವನ್ನು ಹಳಕಟ್ಟಿಯವರು ಮಾಡಿದರು. ವಚನ ಸಂಪಾದನಾ ಕಾರ್ಯದಲ್ಲಿ ಫಗು ಹಳಕಟ್ಟಿ ಅವರು ಪಿತಾಮಹರು. ಈ ಕಾರ್ಯದಲ್ಲಿ ಇವರೇ ಮೊದಲಿಗರು. ಸಂಶೋಧನಾ ಮತ್ತು ಸಂಪಾದನಾ ಕಾರ್ಯದಲ್ಲಿ ಪ್ರಾಯೋಗಿಕ ಪದ್ಧತಿಯನ್ನು ಅನುಸರಿಸಿದ ಹಳಕಟ್ಟಿಯವರು ತಾಡೋಲೆಯ ಗ್ರಂಥಗಳನ್ನು ಓದುವಾಗ ಆಯಾ ಗರಿಗಳನ್ನು ಮೊದಲು ತೊಳೆಯುತ್ತಿದ್ದರು. ಅಲ್ಲಿನ ವಿಷಯವನ್ನು ನೋಡಿ ಒಟ್ಟು ಕಡತದಲ್ಲಿ ಬಂದಿರುವ ಬೇರೆ ಬೇರೆ ರಚನೆಗಳನ್ನು ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರು. ಹೀಗೆ ವಿಷಯಕ್ಕನುಗುಣವಾಗಿ ಅವರು ಸಂಗ್ರಹಿಸಿದ ಎಲ್ಲಾ ಸಾಹಿತ್ಯವನ್ನು 31 ವರ್ಗಗಳಲ್ಲಿ ವಿಂಗಡಿಸಿದರು. ವಚನಗಳು ಅವರಿಗೆ
ಮೊದಮೊದಲು ಬಿಡಿಬಿಡಿಯಾಗಿಯೇ ದೊರಕಿದವು. ವಚನಗಳ ಮುದ್ರಿಕೆಯನ್ನು ಅನುಸರಿಸಿ ಉಳಿದ ಪ್ರತಿಗಳಲ್ಲಿನ ಎಲ್ಲ ವಚನಗಳನ್ನು ನಕಲು ಮಾಡಿಕೊಂಡರು. ಇದರಿಂದ ಆಯಾ ವಚನಕಾರರ ವಚನಗಳ ಸ್ವತಂತ್ರ ಗ್ರಂಥಗಳು ನಿರ್ಮಾಣವಾದವು. 300ಕ್ಕೂ ಹೆಚ್ಚು ವಚನಕಾರರು ಕನ್ನಡ ಜನತೆಗೆ ತಿಳಿಯುವಂತಾಯಿತು. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಲಿಂಗಾಯತ ತತ್ವಕ್ಕನುಗುಣವಾಗಿ ವಚನಗಳನ್ನು ವಿಭಾಗ ಮಾಡಿ ಮುದ್ರಿಸಿದರು. ವಚನಗಳಿಗೊಂದು ತಾತ್ವಿಕ ಸ್ವರೂಪವಿರುವುದನ್ನು ಕಂಡುಕೊಂಡರು. ಹಾಗಾಗಿ ವಚನಗಳನ್ನು ಶಾಸ್ತ್ರವೆಂದು ಪರಿಗಣಿಸಿ ಅಧ್ಯಯನ ಮಾಡಲಾರಂಭಿಸಿದ ಹಳಕಟ್ಟೆಯವರ ಅಪಾರ ಅಧ್ಯಯನದ ಫಲವಾಗಿ ವಚನಶಾಸ್ತ್ರ ಸಾರ ಪ್ರಕಟವಾಯಿತು. ವಚನಕಾರರ ಹೃದಯದಂತೆ ವಿಶ್ವವಿಶಾಲವಾಗಿ ಕರ್ನಾಟಕದ ಸ್ವಯಾರ್ಜಿತ ಸ್ವತ್ತಾದ ವಚನಕಾರರ ಅನುಭಾವ ಮಾರ್ಗಕ್ಕೆ ಹಳಕಟ್ಟಿಯವರ ಗ್ರಂಥ ಸುಸಂಬಂಧವಾದ ಸಶಾಸ್ತ್ರೀಯವಾದ ವಿಚಾರಶೀಲತೆಯ ಚೌಕಟ್ಟನ್ನು ನಿರ್ಮಿಸಿದೆ. ವಚನಗಳನ್ನು ಬಿಡಿಬಿಡಿಯಾಗಿಯೇ ಓದುತ್ತಿದ್ದ ಅಂದಿನ ಜನತೆಗೆ ಅದು ಒಂದು ಶಾಸ್ತ್ರವಾಗಿದೆ ಎಂದು ಶ್ರುತಪಡಿಸಿದರು ನಮ್ಮ ಹಳಕಟ್ಟಿಯವರು. ಇವರ ಪ್ರಮಾಣ ಸಹಿತವಾದ ವಚನ ಶಾಸ್ತ್ರ ಸಾರ ಗ್ರಂಥ ಪ್ರಕಟಣೆಯಿಂದ ಕನ್ನಡಿಗರಿಗೆ ವಚನಕಾರರ ಉಜ್ವಲ ವಿಚಾರಗಳು ಗೊತ್ತಾದವು. ಅನುಭವದ ಪ್ರಾಮಾಣಿಕತೆಯಲ್ಲಿ, ಸಾಮಾಜಿಕ ಪ್ರಜ್ಞೆಯಲ್ಲಿ, ದ್ವೈತಾದ್ವೈತ ಕಲಹ ನಿರಸನದಲ್ಲಿ, ಉಚ್ಚ ನೀಚ ನಿರ್ಭೇದದಲ್ಲಿ, ವಿಶ್ವ ಬಂಧುತ್ವದಲ್ಲಿ, ಶ್ರಮ ಗೌರವತ್ವದಲ್ಲಿ, ಪ್ರಜಾಸತ್ತಾತ್ಮಕವಾದ ಆತ್ಮ ಕಲ್ಯಾಣ ಮಾರ್ಗದಲ್ಲಿ ವಚನಕಾರರ ವಿಚಾರಗಳು ಅತ್ಯುನ್ನತವು ಅತ್ಯಾಧುನಿಕವೂ ಆಗಿರುವವೆಂದು ಪ್ರತ್ಯಕ್ಷ ಗೋಚರ ಮಾಡಿದ ಮಹಾನುಭಾವರು ಫಗು ಹಳಕಟ್ಟಿಯವರು. ಈ ವಚನಶಾಸ್ತ್ರ ಸಾರ ಭಾಗ ಒಂದರ ಪ್ರಕಟಣೆಯ ಕಥೆಯು ಬಹಳ ಕುತೂಹಲಕರವಾಗಿದೆ. ಹಳಕಟ್ಟಿಯವರು ತಮ್ಮ ಈ ಕೃತಿಯು ಚಂದವಾಗಿ ಹೊರಬರಲೆಂದು ಆಗಾಗಲೇ ಪ್ರಸಿದ್ಧವಾಗಿದ್ದ ಮಂಗಳೂರು ಬಾಷೆಲ್ ಮಿಷನ್ ಮುದ್ರಣಾಲಯಕ್ಕೆ 500 ರೂಪಾಯಿಗಳ ಮುಂಗಡದೊಂದಿಗೆ ಕಳಿಸಿಕೊಟ್ಟಿದ್ದರು. ಆದರೆ ಬಾಷೆಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ಸಿನವರು ಈ ಪುಸ್ತಕದಲ್ಲಿರುವ ವಚನ ತತ್ವಗಳು ಕ್ರೈಸ್ತ ಧರ್ಮದ ತತ್ವಗಳೊಂದಿಗೆ ಹೋಲಿಕೆ ಇರುವುದರಿಂದ ತಮ್ಮ ಕ್ರೈಸ್ತ ಮಿಷನರಿ ಉದ್ದೇಶಕ್ಕೆ ಭಂಗ ಬರುತ್ತದೆಂದ ಕಾರಣವನ್ನು ನೀಡಿ ಈ ಪುಸ್ತಕವನ್ನು ತಾವು ಮುದ್ರಿಸುವುದಿಲ್ಲ ಎಂದು ಮುಂಗಡ ಸಮೇತವಾಗಿ ವಾಪಸ್ ಕಳಿಸಿದರು. ಆತ್ಮಾಭಿಮಾನಿಗಳಾದ ಫಕೀರಪ್ಪನವರು ತಮ್ಮ ಹೊತ್ತಿಗೆಗಳನ್ನು ತಾವೇ ಪ್ರಕಟಿಸಬೇಕೆಂಬ ಛಲದಿಂದ ಧಾರವಾಡದಲ್ಲಿದ್ದ ಮನೆಯನ್ನು ಮಾರಿ ಕ್ರಿಸ್ತ ಶಕ 1923ರ ನವೆಂಬರ್ 22ರಂದು ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸಿದರು. ವಚನಕಾರರ ಚರಿತ್ರೆಗಳು ಲಿಂಗಾಯತ ಧರ್ಮ ಸಂಸ್ಕೃತಿ ಸಾಹಿತ್ಯ ದರ್ಶನ ತತ್ವಗಳು ಶಬ್ದಕೋಶ ರಗಳೆಗಳು ಲಿಂಗಾಯತ ಅರಸುಮನೆತನದಗಳು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ 165ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಪ್ರಕಟಿಸಿದ ಮಹಾ ವಿದ್ವಾಂಸರು ಹಳಕಟ್ಟಿಯವರು. ಪಾಶ್ಚಾತ್ಯ ವಿದ್ವಾಂಸ ರೆವರೆಂಡ್ ಫಾರಕ್ಫಾರ್ ಅವರ ಸಲಹೆ ಮೇರೆಗೆ ಕ್ರಿಸ್ತ ಶಕ 1922ರಲ್ಲಿ ಬಸವಣ್ಣನವರ ಕೆಲವು ವಚನಗಳನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದರು. ವಚನ ಚಳವಳಿಗೆ ಸಂಬಂಧಿಸಿದ 106 ಶಿಲಾಶಾಸನಗಳನ್ನು ಸಂಗ್ರಹಿಸಿ ಬೆಳಕಿಗೆ ತಂದದ್ದು ಫಗು ಹಳಕಟ್ಟಿಯವರ ಮಹತ್ವದ ಸಾಧನೆಯಾಗಿದೆ. ಮಹಾತ್ಮ ಫಗು ಹಳಕಟ್ಟಿ ಅವರ ಶಿವಾನುಭವ ಪತ್ರಿಕೆಯ ಕಥೆಯಂತೂ ಮತ್ತಷ್ಟು ರೋಚಕ. ಕ್ರಿಸ್ತ ಶಕ 1926ರ ಫೆಬ್ರವರಿ 1ರಂದು ಅವರು ಆರಂಭಿಸಿದ ಶಿವಾನುಭವ ಪತ್ರಿಕೆಯು ವಚನ ಚಳುವಳಿಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಲಿಂಗಾಯತ ವಾಗ್ಮಯದ ಪ್ರಕಟಣೆ, ತತ್ವ ಸಾಹಿತ್ಯ ಇತಿಹಾಸ ಸಂಸ್ಕೃತಿಗೆ ಸಂಬಂಧಿಸಿದ ಬರವಣಿಗೆಗಳು ಶಿವಾನುಭವದಲ್ಲಿ ಪ್ರಾಶಸ್ತ್ಯ ಪಡೆದಿದ್ದವು. ವಚನ ಧರ್ಮದ ರಕ್ಷಣೆಗಾಗಿ ಬೆಳವಣಿಗೆಗಾಗಿ ಪ್ರಚಾರಕ್ಕಾಗಿ ಫಗು ಹಳಕಟ್ಟಿಯವರ ಸಾಧನೆಗಳ ಸಾಕಾರ ರೂಪವನ್ನು ನೋಡಲು ಶಿವಾನುಭವ ಪತ್ರಿಕೆಯನ್ನು ನೋಡಿದರೆ ಸಾಕು ಎಂದು ವಿಮರ್ಶಕರು ಹೇಳುತ್ತಾರೆ. ವಿದ್ವಾಂಸರು ಶಿವಾನುಭವ ಪತ್ರಿಕೆಯಲ್ಲಿನ ಸಂಚಿಕೆಗಳು
ವಚನ ಧರ್ಮದ ವಿಶ್ವಕೋಶ ಸಂಪುಟಗಳಾಗಿವೆ ಎಂದು ಬಣ್ಣಿಸಿದ್ದಾರೆ. ವಚನ ಚಳುವಳಿಯ ಪ್ರಮುಖ ಭಾಗವಾದ ಶೂನ್ಯ ಸಂಪಾದನೆಯು ಹಳಕಟ್ಟಿಯವರಿಂದ 1930 ಪ್ರಕಟವಾಯಿತು. ವಚನಕಾರರ ಆತ್ಮಚರಿತ್ರೆಗಳಂತಿರುವ ಹರಿಹರನ 40 ರಗಳೆಗಳನ್ನು 8 ಭಾಗಗಳಾಗಿ ಪ್ರಕಟಿಸಿದ ಮಹಾನುಭಾವರು ನಮ್ಮ ಹಳಕಟ್ಟಿಯವರು. ಶಿವಾನುಭವ ಶಬ್ದಕೋಶ ಅವರ ಕನಸಿನ ಸಾಕಾರ ಕೋಶ. ಹೀಗೆ ವಚನ ಕೈಂಕರ್ಯಕ್ಕೆ ಫಗು ಹಳಕಟ್ಟಿಯವರು ಸಲ್ಲಿಸಿದ ಸೇವೆಯನ್ನು ಕನ್ನಡಿಗರು ಮರೆಯುವಂತೆಯೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಬಳಗದ ಅಧ್ಯಕ್ಷರಾದ ಪಿನಾಕಪಾಣಿಯವರು ಪೂಜ್ಯ ಡಾಕ್ಟರ್ ಫಗು ಹಳಕಟ್ಟಿ ಅವರನ್ನು ಮಹಾತ್ಮ ಎಂದು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಬಣ್ಣಿಸಿರುವುದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಉಸಿರು ಇರುವವರೆಗೂ ವಚನವನ್ನೇ ತಮ್ಮ ಉಸಿರಾಗಿಟ್ಟುಕೊಂಡಿದ್ದ ಮಹಾತ್ಮ ಫಗು ಹಳಕಟ್ಟಿ ಅವರನ್ನು ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳಿಂದ ನಮಿಸುತ್ತೇನೆ. ಅತ್ಯಂತ ವಿಸ್ತಾರವಾಗಿ ಫಗು ಹಳಕಟ್ಟಿಯವರ ಮಹಾನ್ ಸೇವೆಯನ್ನ ತಿಳಿಸಿಕೊಟ್ಟ ಶ್ರೀಮತಿ ರತ್ನಾ ದೇಸಾಯಿ ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಆಕಾಶವಾಣಿಯ ಉದ್ಘೋಷಕರು ಖ್ಯಾತ ನಿರೂಪಕರಾದ ಶ್ರೀಮತಿ ಸವಿತಾ ಶಿವಕುಮಾರ್ ಅವರು ಮಹಾತ್ಮ ಫಗು ಹಳಕಟ್ಟಿಯವರ ಸಾರ್ವಜನಿಕ ಬದುಕನ್ನ ಕುರಿತು ತಿಳಿಸಬೇಕೆಂದು ವಿನಂತಿಸುತ್ತೇನೆ. ನಮಸ್ಕಾರ. ವಚನಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಮಹಾತ್ಮ ಫಗು ಹಳಕಟ್ಟಿಯವರು ವಚನ ಸಾಹಿತ್ಯವಷ್ಟೇ ಅಲ್ಲದೆ ಕನ್ನಡ ನಾಡಿಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಸಲ್ಲಿಸಿದ ಅಗಣಿತ ಸೇವೆಯನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಲು ಸಾಧ್ಯವೇ ಎಂದು ಬಹಳ ಆಶ್ಚರ್ಯವಾಗುತ್ತದೆ. ಟೈಮೇ ಇಲ್ಲ ಎಂದು ಸದಾ ಗೊಣಗುವ ಇಂದಿನ ಕಾಲಮಾನದಲ್ಲಿ, ಅಂದು ಯಾವುದೇ ಆಧುನಿಕ ಸೌಲಭ್ಯಗಳಿಲ್ಲದಂತಹ ಸಮಯದಲ್ಲಿ ಹಳಕಟ್ಟಿಯವರು ಶಿವಸ್ವರೂಪಿಯಾಗಿ ನಡೆಸಿದಂತಹ ಸಾಮಾಜಿಕ ಚಟುವಟಿಕೆಗಳು ಎಲ್ಲರಿಗೂ ಎಂದೆಂದಿಗೂ ಮಾದರಿಯಾಗಿವೆ. ಬಸವಣ್ಣನವರ ವಿಚಾರಗಳಿಂದ ಪ್ರೇರಿತರಾಗಿದ್ದ ಫಗು ಹಳಕಟ್ಟಿಯವರು ಮೊದಲಿನಿಂದಲೂ ಬಡತನ ಬಡ ಜನರ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದರು. ಈ ದಿಸೆಯಲ್ಲಿ ಸಾರ್ವಜನಿಕ ಬದುಕಿಗೆ ಪ್ರವೇಶ ಕೊಟ್ಟ ಅವರು ವಿಜಯಪುರ ನಗರಸಭೆಯ ಸದಸ್ಯರಾಗಿ ಮುಂದೆ ಉಪಾಧ್ಯಕ್ಷರಾಗಿ ಅನೇಕ ಮಹತ್ವದ ಯೋಜನೆಗಳನ್ನು ಕೈಗೊಂಡರು. 1928 ವಿಜಯಪುರ ನಗರಸಭೆಯ ಶಾಲಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಮರಾಠಿ ಪ್ರಭಾವ ಹೆಚ್ಚಾಗಿದ್ದಂಥ ವಿಜಯಪುರ ಪರಿಸರದಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸಿ ಕನ್ನಡಕ್ಕೆ ಹೆಚ್ಚಿನ ಅಗ್ರಸ್ಥಾನ ದೊರಕಿಸಿಕೊಟ್ಟರು. ವಿಜಯಪುರ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಮಂಡಳದಲ್ಲಿ 15 ಕಾರ್ಯದರ್ಶಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡರು. ಭೂತನಾಳ ಕೆರೆಯನ್ನು ನಿರ್ಮಿಸಿ ವಿಜಯಪುರದ ನೀರಿನ ಕೊರತೆಯನ್ನು ನಿವಾರಿಸಲು ಪ್ರಯತ್ನಿಸಿದರು. ಸಹಕಾರಿ ರಂಗವನ್ನು ಪ್ರವೇಶಿಸಿ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಸಂಘಗಳನ್ನು ಅಸ್ತಿತ್ವಕ್ಕೆ ತಂದು 10 ಅವುಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿ ಜನರಿಗೆ ನೆರವಾದರು. ಒಕ್ಕಲುತನ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಗ್ರಾಮೀಣ ಮಟ್ಟದಲ್ಲಿ ಒಕ್ಕಲುತನ ಅಭಿವೃದ್ಧಿ ಶಿಬಿರಗಳನ್ನು ನಡೆಸಿ ಜಮೀನುಗಳಲ್ಲಿ ಒಡ್ಡುಗಳನ್ನು ನಿರ್ಮಿಸಿ ಆ ನಿರ್ಮಿಸುವ ಮೂಲಕ ಅದಕ್ಕೆ ಪ್ರೇರಕರಾಗಿ ಮಳೆ ನೀರನ್ನು ಭೂಮಿಯಲ್ಲಿ ಉಳಿಸುವ ತಂತ್ರವನ್ನು ರೂಪಿಸಿದರು. ನೇಕಾರರ ಸಹಕಾರ ಸಂಘ, ಹತ್ತಿ ಮಾರಾಟಗಾರರ ಸಹಕಾರ ಸಂಘ, ಹೀಗೆ 10 ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಅದರ ಮಾರ್ಗದರ್ಶಕರಾದರು. ಶಿಕ್ಷಣದ ಅವಶ್ಯಕತೆಯನ್ನು ಅರಿತಿದ್ದಂತಹ ಹಳಕಟ್ಟಿಯವರು 1911 ಅಕ್ಟೋಬರ್ 23 ಬಿಜಾಪುರ ಜಿಲ್ಲಾ ಲಿಂಗಾಯತ ಶೈಕ್ಷಣಿಕ ವಿದ್ಯಾವರ್ಧಕ ಸಂಘವನ್ನು ಆರಂಭಿಸಿ ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಬಿಜಾಪುರ ಜಿಲ್ಲೆಯಲ್ಲಿ ಅಕ್ಷರ ಕ್ರಾಂತಿಯನ್ನು ನಡೆಸಿದರು. 1912 ಶ್ರೀ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿ ದುಡಿಯುವ ವರ್ಗ ಹಾಗೂ ಸಣ್ಣ ಉದ್ಯಮಗಳಿಗೆ ನೆರವಾದರು. 1920 ಮುಂಬೈ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿ 1924 ಅದರ ಸದಸ್ಯರಾಗಿದ್ದರು. ಕ್ರಿಸ್ತಶಕ 1931 ಮುಂಬೈ ಸರ್ಕಾರದ ದಕ್ಷಿಣ ಭಾಗದ ನಗರ ಪಾಲಿಕೆಗಳ ಪರವಾಗಿ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಆಯ್ಕೆಗೊಂಡು ಆ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನಕ್ಕೆ ಭದ್ರವಾದ ತಳಹದಿಯನ್ನು ಒದಗಿಸಿದರು. ಮುಂಬೈ ಸರ್ಕಾರದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿ ಸಲಹಾ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಫಗು ಹಳಕಟ್ಟಿಯವರು ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಲು ಕಾರಣಕರ್ತರಲ್ಲಿ ಒಬ್ಬರು. ಕನ್ನಡ ಕುಲ ಪುರೋಹಿತರೆಂದು ಬಣ್ಣಿತರಾದ ಆಲೂರು ವೆಂಕಟರಾಯರ ಸಹಪಾಠಿಗಳಾಗಿದ್ದಂತಹ ಫಗು ಹಳಕಟ್ಟಿಯವರು ಉಜ್ವಲ ಕನ್ನಡ ಪ್ರೇಮಿಗಳು.
ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಸಮಾಜದಲ್ಲಿ ಜಾಗೃತಿಯನ್ನುಂಟು ಮಾಡಲೆಂದೇ 1928 ಅಕ್ಟೋಬರ್ 6 ನವ ಕರ್ನಾಟಕ ವಾರಪತ್ರಿಕೆಯನ್ನು ಆರಂಭಿಸಿದರು. ಅದರ ಮೊದಲ ಸಂಪಾದಕೀಯ ಟಿಪ್ಪಣಿಯಲ್ಲಿ ಇದರಲ್ಲಿ ರಾಜಕೀಯ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ ಮುಂತಾದ ಕ್ಷೇತ್ರಗಳಲ್ಲಿ ಕರ್ನಾಟಕವು ಹೇಗೆ ಮುಂದುವರಿಬೇಕು, ಅದರ ಸಾಂಸ್ಕೃತಿಕ ಹೆಚ್ಚಳವು ಹೇಗೆ ಸಾಧ್ಯ ಎಂಬುದನ್ನು ವಾಚಕರಿಗೆ ತಿಳಿಸುವುದರ ಮೂಲಕ ನವ ಕರ್ನಾಟಕವನ್ನು ಸಿದ್ಧಗೊಳಿಸುವುದೇ ಈ ಪತ್ರಿಕೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಬರೆದಿರುವ ಹಳಕಟ್ಟಿಯವರು ಕನ್ನಡ ನಾಡಿನ ರಾಜಕೀಯ, ಸಾಮಾಜಿಕ, ಔದ್ಯೋಗಿಕ, ಕೃಷಿ ಹೀಗೆ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ಜ್ವಲಂತ ವಿಚಾರಗಳನ್ನು ನವ ಕರ್ನಾಟಕದಲ್ಲಿ ಬಿತ್ತರಿಸುತ್ತಿದ್ದರು. ಅದೇ ಸಮಯದಲ್ಲಿ ಧಾರವಾಡದಲ್ಲಿ ನಡೆದಂತಹ 3 ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿ ಕನ್ನಡ ನಾಡಿನ ಏಕೀಕರಣದ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳನ್ನು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ಪ್ರಸ್ತಾಪಿಸಿದ್ದರು. ವಕೀಲ ವೃತ್ತಿಯಲ್ಲಿ ಪಾಗು ಹೊಳಕಟ್ಟಿಯವರು ಬಹಳ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಗಳನ್ನು ಗುರುತಿಸಿದಂತಹ ಮುಂಬೈ ಸರ್ಕಾರವು 1923 ಇವರನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಂದು ನೇಮಕ ಮಾಡಿತು. ಅತ್ಯಂತ ಪ್ರಾಮಾಣಿಕತೆಯಿಂದ ಅದನ್ನು ನಿರ್ವಹಿಸಿದಂತಹ ಹಳಕಟ್ಟಿಯವರು ತಮ್ಮ ಅಚ್ಚುಮೆಚ್ಚಿನ ವಚನ ಸಾಹಿತ್ಯದ ಸಂಶೋಧನೆ, ಸಂಪಾದನೆ, ಪ್ರಕಟಣೆಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಲು ರಾಜಕೀಯ ರಂಗ ಮತ್ತು ವಕೀಲ ವೃತ್ತಿಯಿಂದ ಶಾಶ್ವತವಾಗಿ ದೂರವಿರಲು ನಿರ್ಧರಿಸಿದರು. ಬಿಎಲ್ಡಿಇ ಸಂಸ್ಥೆಯಲ್ಲದೆ ಬಿಜಾಪುರದಲ್ಲಿ ಸಿದ್ದೇಶ್ವರ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ ಹಳಕಟ್ಟಿಯವರು ನೇಯ್ಗೆ ಕಾಯಕದವರ ಸಮ್ಮೇಳನವನ್ನು ಸಂಘಟಿಸಿದರು. ಬರಗಾಲ ನಿವಾರಣೆಯ ಸಂಸ್ಥೆಯ ಪದಾಧಿಕಾರಿಗಳಾಗಿ ರೈತ ಬಾಂಧವರ ಸೇವೆಯನ್ನು ಮಾಡಿದರು. ವಚನ ಸಂಶೋಧನಾ ಪಿತಾಮಹರಾಗಿ ವಚನಗಳನ್ನು ಕನ್ನಡಿಗರಿಗೆ ಮತ್ತು ಜಗತ್ತಿಗೆ ಉಳಿಸಿಕೊಟ್ಟಂತಹ ಹಳಕಟ್ಟಿಯವರು ಸಾರ್ವಜನಿಕ ಬದುಕಿನಲ್ಲಿಯೂ ಜನ ಸಮುದಾಯದ ಸೇವೆಯನ್ನು ಅತ್ಯಂತ ಜತನದಿಂದ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾದ ನಿಜ ಮಹಾತ್ಮರು. ಕನ್ನಡದ ಇಂತಹ ಧೀಮಂತ ಮಹಾತ್ಮರ ಕುರಿತಾಗಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವಕ್ಕೆ ಅವಕಾಶವನ್ನು ದೊರಕಿಸಿಕೊಟ್ಟಂತಹ ವಚನ ಜ್ಯೋತಿ ಬಳಗಕ್ಕೆ ಅನಂತ ಅನಂತ ಧನ್ಯವಾದಗಳು. ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ ಪ್ರತಿದಿನವೂ ವಚನಗಳನ್ನು ಕುರಿತಾಗಿ ಬಿತ್ತರಗಳನ್ನು ಮಾಡುತ್ತಿದ್ದು ನಾವುಗಳೆಲ್ಲ ಅದರ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಬೆಂಬಲಿಸಬೇಕಾಗಿದೆ. ಧನ್ಯವಾದಗಳು. ಧನ್ಯವಾದಗಳು ಸವಿತಾ ಅವರೇ. ಪಾಗು ಅಳಕಟ್ಟಿಯವರ ಸಾರ್ವಜನಿಕ ಬದುಕನ್ನ ಸೊಗಸಾಗಿ ಪರಿಚಯಿಸಿದ್ದೀರಿ. ತಮಗೆ ಮತ್ತೊಮ್ಮೆ ಕೃತಜ್ಞತಾಪೂರ್ವಕ ಪ್ರಣಾಮಗಳು. ಇದೀಗ ಪಾಗು ಅಳಕಟ್ಟಿಯವರ ಕಾರ್ಯಕ್ಷೇತ್ರ ವಿಜಯಪುರದ ಚಡಚಣದ ಕವಿಯತ್ರಿ, ಗಾಯಕಿ ಶ್ರೀಮತಿ ವಿದ್ಯಾ ಕಲ್ಯಾಣ ಶೆಟ್ಟರು ಪಾಗು ಅಳಕಟ್ಟಿಯವರಿಗೆ ಸಂದ ಗೌರವಗಳು ಮತ್ತು ಪ್ರಶಸ್ತಿ ಪುರಸ್ಕಾರಗಳ ಪರಿಚಯ ಮಾಡಿಕೊಡಲಿದ್ದಾರೆ. ಎಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಮ್ಮ ನಡುವಿನ ಮಹಾತ್ಮ ಪಾಗು ಅಳಕಟ್ಟಿ ಅವರೆಂದರೆ ನಮಗೆಲ್ಲ ಹೆಮ್ಮೆ ಮತ್ತು ಗೌರವ. ನಮಗೆ ಜ್ಞಾನದ ಬೆಳಕು ತೋರಿರುವ, ಅರಿವನ್ನು ಬಿತ್ತಿರುವ, ವಚನಗಳನ್ನು ನಮಗೆ ಉಳಿಸಿ ಬೆಳೆಸಿದ ಮಹಾತ್ಮ ಪಾಗು ಅಳಕಟ್ಟಿ ಅವರಿಗೆ ಸಂದ ಗೌರವಗಳು ಮತ್ತು ಪ್ರಶಸ್ತಿ ಪುರಸ್ಕಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇನೆ. ವಚನಗಳು ಬೇರೆಯಲ್ಲ, ಕನ್ನಡ ಬೇರೆಯಲ್ಲ, ಇವೆರಡು ಒಂದೇ ನಾಣ್ಯದ ಎರಡು ಬದಿಗಳು. ವಚನ ಉಳಿದರೆ ಕನ್ನಡ ಉಳಿದಂತೆ, ಕನ್ನಡ ಉಳಿದರೆ ವಚನ ಬೆಳೆದಂತೆ ಎನ್ನುವ ಮಾತಿಗೆ ಪಾಗು ಅಳಕಟ್ಟಿ ಸಂಪೂರ್ಣ ಅನುಮೋದಕರಾಗಿದ್ದಾರೆ. ಹಾಗಾಗಿ ಅವರು ತಮ್ಮ ವಚನ ಸೇವೆಯೊಂದಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಂಡಿದ್ದರು. ಆದುದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಸ್ತಶಕ 1926 ಬಳ್ಳಾರಿಯಲ್ಲಿ ನಡೆದ 12 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ನೀಡಿ ಗೌರವಿಸಿತು. ಸಮ್ಮೇಳನಾಧ್ಯಕ್ಷರಾಗಿ ಅತ್ಯಂತ ಮನನೀಯ ಭಾಷಣ ಮಾಡಿ ಫಕೀರಪ್ಪನವರು ಕನ್ನಡ ಸಾಹಿತ್ಯದ ವಿವಿಧ ಆಯಾಮಗಳ ಅಧ್ಯಯನದ ಕುರಿತು ವಿದ್ವಾಂಸರ, ಸಾಹಿತ್ಯಾಸಕ್ತರ ಮತ್ತು ಸಂಶೋಧಕರ ಗಮನವನ್ನು ಸೆಳೆದರು. 1933 ಮೇ 19 ಧಾರವಾಡದಲ್ಲಿ ನಡೆದ 10 ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷತೆಯ ಗೌರವವು ಪಾಗು ಅಳಕಟ್ಟಿ ಅವರದಾಗಿತ್ತು. ಸಮಾಜದ ಬೆಳವಣಿಗೆಗೆ ಉಪಯುಕ್ತ ಸಲಹೆಗಳನ್ನು ಪಾಗು ಅಳಕಟ್ಟಿ ಅವರು ಈ ಸಂದರ್ಭದಲ್ಲಿ ನೀಡಿದರು. ಫಕೀರಪ್ಪ ಅಳಕಟ್ಟಿಯವರ ವಿದ್ವತ್ತು ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿದ ಅಂದಿನ ಭಾರತ ಸರ್ಕಾರವು ಇವರಿಗೆ ರಾವ್ ಸಾಹೇಬ್ ಮತ್ತು ರಾವ್ ಬಹದ್ದೂರ್ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಿತು.
ಸಾಮಾಜಿಕ ಮತ್ತು ಸಾಹಿತ್ಯಿಕ ರಂಗಗಳಲ್ಲಿ ಫಾಗು ಹಳಕಟ್ಟಿ ಅವರು ನೀಡಿದ ಅನುಪಮ ಕೊಡುಗೆಗಳನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯವು 1956 ನವೆಂಬರ್ ತಿಂಗಳಿನಲ್ಲಿ ನಡೆದ 7ನೆಯ ಘಟಿಕೋತ್ಸವದಲ್ಲಿ ಡಾಕ್ಟರ್ ಆಫ್ ಲೆಟರ್ಸ್ ಗೌರವ ಪದವಿಯನ್ನು ನೀಡಿ ಗೌರವಿಸಿತು. ವಚನ ಸಾಹಿತ್ಯ ಲೋಕದಲ್ಲಿ ಮಹಾನ್ ಸಾಧನೆಗೈದ ಇವರನ್ನು ಕನ್ನಡ ನಾಡಿನ ಜನತೆ ವಚನ ಪಿತಾಮಹ ಎಂದು ಕರೆಯಿತು. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಬಿಐಡಿ ಸಂಸ್ಥೆಯ ಮೂಲಕ ಶಿಕ್ಷಣ ರಂಗಕ್ಕೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂಸ್ಥೆಯು ವಿಜಯಪುರ ತಾಂತ್ರಿಕ ಕಾಲೇಜು ಮತ್ತು ಆಲ್ಮಟ್ಟಿ ಪ್ರೌಢಶಾಲೆಗೆ ಅವರ ಹೆಸರನ್ನು ನಾಮಕರಣ ಮಾಡಿತು. ಅಷ್ಟೇ ಅಲ್ಲ, ಇದೀಗ ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಸ್ಮಾರಕ ಭವನ ಮತ್ತು ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯಗಳನ್ನು ಅವರ ಹೆಸರಿನಲ್ಲಿ ನಿರ್ಮಿಸಿದೆ. ಹಳಕಟ್ಟಿ ಅವರಿಂದ ಸ್ಥಾಪಿತವಾದ ಶ್ರೀ ಸಿದ್ದೇಶ್ವರ್ ಬ್ಯಾಂಕಿನವರು ಅವರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ವಚನ ಸಂಶೋಧನಾ ಪಿತಾಮಹ ನಮ್ಮ ನಡುವಿನ ಮಹಾತ್ಮ ಫಗು ಹಳಕಟ್ಟಿಯವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿದಾಗ ಕನ್ನಡಿಗರು ನಾಡಿನ ಉದ್ದಗಲಕ್ಕೂ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ರಾಣೆಬೆನ್ನೂರು, ಸಿಂದಿಗಿ, ಬಂಜನಾಳ, ನವಲಗುಂದ, ಧಾರವಾಡ ನಗರಗಳಲ್ಲಿ ಅವರ ಸನ್ಮಾನ ಸಮಾರಂಭಗಳು ನಡೆದವು. ನಡೆ ನುಡಿ ಒಂದಾದ ಸಾರ್ಥಕ ಬದುಕನ್ನು ನಡೆಸಿದ ಫಗು ಹಳಕಟ್ಟಿಯವರು ಕನ್ನಡಿಗರಿಗೆ ಶಾಶ್ವತವಾದ ಸಾಹಿತ್ಯಾನಂದವನ್ನು ನೀಡಿ ಕ್ರಿಸ್ತಶಕ 1964 ಜೂನ್ 29 ಬಯಲಿನಲ್ಲಿ ಬಯಲಿಗೊಳಗಾದರು. ಕನ್ನಡಿಗರಿಗಾದ ನಮಗೆ ಅವರ ನೆನಪೇ ಮಾರ್ಗದರ್ಶನವಾಗಿದೆ. ಧನ್ಯವಾದಗಳು. ವಚನ ಪಿತಾಮಹ ಫಗು ಹಳಕಟ್ಟಿಯವರಿಗೆ ಸಂದ ಗೌರವಗಳ ಬಗ್ಗೆ ಸೊಗಸಾಗಿ ತಿಳಿಸಿದ್ದೀರಿ. ಧನ್ಯವಾದಗಳು ವಿದ್ಯಾ ಕಲ್ಯಾಣ ಶೆಟ್ಟರೆ. ಇದೀಗ ಫಗು ಹಳಕಟ್ಟಿಯವರ ಬದುಕಿನ ಕೆಲವು ಸ್ವಾರಸ್ಯ ಪ್ರಸಂಗಗಳನ್ನ ವಾಗ್ಮಿ ಉಪನ್ಯಾಸಕಿ ಶ್ರೀಮತಿ ಸುಜಾತಾ ಮೇಲೇಗೌಡ ಇವರು ಹಂಚಿಕೊಳ್ಳಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಸಾಹಿತ್ಯವನ್ನು ಶೋಧಿಸಿ ನಮಗೆ ಉಳಿಸಿಕೊಟ್ಟ ಮಹಾತ್ಮ ಫಗು ಹಳಕಟ್ಟಿಯವರು ಅತ್ಯಂತ ಸಜ್ಜನರು, ಸಹೃದಯರು. ಅವರ ಬದುಕೆ ನಮಗೆಲ್ಲ ಒಂದು ಮಾದರಿ. ತಾನಾಯಿತು ತನ್ನ ವಚನ ಯಾನವಾಯಿತು ಎಂಬಂತಹ ಅಧ್ಯಯನಿ. ಸದಾ ಸುತ್ತಲೂ ಗ್ರಂಥರಾಶಿ, ನಡುವೆ ಓಲೆಗರಿಗಳು, ಅಡಿ ಟಿಪ್ಪಣಿಗಳು, ಇಂತಹ ಅಧ್ಯಯನಶೀಲರ ಕುರಿತಾದ ಪ್ರಸಂಗಗಳು ಅತ್ಯಂತ ಸ್ವಾರಸ್ಯವಾಗಿದ್ದು ನಮ್ಮನ್ನು ಚಕಿತಗೊಳಿಸುತ್ತವೆ. ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಭಾಗ್ಯ ನನ್ನದಾಗಿದ್ದು, ಈ ಮೊದಲು ಬಸವ ಸಮಿತಿಯ ಅರಿವಿನ ಮನೆಯಲ್ಲಿ ಡಾಕ್ಟರ್ ಫಗು ಹಳಕಟ್ಟಿಯವರ ಬಗ್ಗೆ ಉಪನ್ಯಾಸ ಮಾಡಿದ ಹೆಮ್ಮೆ ನನಗಿದೆ. ಅಂತೆಯೇ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಕನ್ನಡದ ಕಣ್ವರೆಂದೇ ಪ್ರಖ್ಯಾತರಾದವರು ಆಚಾರ್ಯ ಬಿಎಂ ಶ್ರೀಕಂಠಯ್ಯನವರು. ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿಗೆ ಅವರು ಸಲ್ಲಿಸಿದ ಸೇವೆ ಅನುಪಮವಾದುದು. ಒಮ್ಮೆ ಬಿಎಂ ಶ್ರೀಯವರು ಬಿಜಾಪುರಕ್ಕೆ ಬಂದಿದ್ದರು. ಆಗ ಸ್ಥಳೀಯ ಸೇವಾಕರ್ತರು, ಕಾರ್ಯಕರ್ತರು ಶ್ರೀಯವರನ್ನು ಕೇಳಿದರು. ವಿಶ್ವವಿಖ್ಯಾತ ಗೋಲಗುಮ್ಮಟವನ್ನು ನೋಡಲು ಹೋಗೋಣ ಬನ್ನಿರಿ ಎಂದಾಗ ಶ್ರೀಯವರ ಉತ್ತರ ಎಲ್ಲರನ್ನೂ ದಂಗುಬಡಿಸಿತು. ಹೌದು, ನಾನು ಬಿಜಾಪುರಕ್ಕೆ ಬಂದು ಗೋಲಗುಮ್ಮಟ ನೋಡದಿದ್ದರೆ ಹೇಗೆ? ನಡೆಯಿರಿ ಗೋಲಗುಮ್ಮಟಕ್ಕೆ ಎಂದು ಹೇಳಿದ ಶ್ರೀಯವರನ್ನು ಅಲ್ಲಿಯ ಕಾರ್ಯಕರ್ತರು ಬಿಜಾಪುರ ಸುಲ್ತಾನ ನಿರ್ಮಿಸಿದ ಗೋಲಗುಮ್ಮಟಕ್ಕೆ ಕರೆದುಕೊಂಡು ಹೋಗಲು ವಿದ್ಯುಕ್ತರಾದಾಗ ಶ್ರೀಯವರು, ನನ್ನ ಗೋಲಗುಮ್ಮಟ ಇದಲ್ಲ, ನನ್ನದು ಕನ್ನಡ ನುಡಿಯ ಭಕ್ತರಿಗೆ ಗೋಲಗುಮ್ಮಟವಾಗಿ ಪ್ರತಿಧ್ವನಿಸುವ ಹಳಕಟ್ಟಿಯವರೇ ನನ್ನ ಗೋಲಗುಮ್ಮಟ. ಮೊದಲು ಆ ಕನ್ನಡದ ಗುಮ್ಮಟವನ್ನು ನೋಡೋಣ, ನಂತರ ಉಳಿದ ಗುಮ್ಮಟಗಳು ಎಂದು ಹೇಳಿ ಹಳಕಟ್ಟಿಯವರ ಸಾಹಿತ್ಯ ಸರಸ್ವತಿಯ ನಿವಾಸಕ್ಕೆ ನಡೆದು ಹಳಕಟ್ಟಿಯವರನ್ನು ದರ್ಶಿಸಿ ಸುಖಾನಂದಿತರಾದರು. ಯುವಕ ಫಗು ಹಳಕಟ್ಟಿಯವರು 1903 ಸುಮಾರಿನಲ್ಲಿ ತಮ್ಮ ಪದವಿ ಅಧ್ಯಯನದ ಸಂದರ್ಭದಲ್ಲೊಮ್ಮೆ ಶ್ರೀ ಶಿವಲಿಂಗಪ್ಪ ಮಂಚಾಲಿ ಎಂಬ ಲಿಂಗಾಯತ ಸದ್ಗೃಹಸ್ಥರ ಆಮಂತ್ರಣದ ಮೇರೆಗೆ ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳೆಲ್ಲರೂ
ಭೋಜನಕ್ಕೆ ಕೂಡುವ ಸಮಯದಲ್ಲಿ ಹಳಕಟ್ಟಿಯವರ ಸುಳಿವೇ ಇರಲಿಲ್ಲ. ಇವರು ಆ ಮನೆಯಲ್ಲಿದ್ದ ವಚನ ಸಾಹಿತ್ಯ ಸಂಗ್ರಹದಲ್ಲಿಯ ಚಾಮರಸರ ಪ್ರಭುಲಿಂಗಲೀಲೆ ಮತ್ತು ಗುಬ್ಬಿಯ ಮಲ್ಲಣಾರ್ಯರ ಗಣಭಾಷಿತ ರತ್ನಮಾಲೆ ಷಟಸ್ಥಲ ತಿಲಕ ಪ್ರಭುದೇವರ ವಚನಗಳು ಎಂಬ ಹಸ್ತ ಪ್ರತಿಗಳ ಅಧ್ಯಯನದಲ್ಲಿ ಮಗ್ನರಾಗಿ ಭೋಜನವನ್ನೇ ಮರೆತಿದ್ದರು. ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅನುಪಮ ಸೇವೆ ಸಲ್ಲಿಸಿದ ಫಾಗು ಹಳಕಟ್ಟಿಯವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಲೆಟರ್ಸ್ ಪ್ರಶಸ್ತಿ ನೀಡಿದ ದಿನ ಅವರ ಗೌರವಾರ್ಥ ಧಾರವಾಡದಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ರಾಜ್ಯಪಾಲರು, ಉಪಕುಲಪತಿಗಳು, ಸಾಹಿತಿಗಳು, ಅಧಿಕಾರಿಗಳು ಕಿಕ್ಕಿರಿದು ತುಂಬಿದ ಸಭೆಯಲ್ಲಿ ಫಾಗು ಹಳಕಟ್ಟಿಯವರು ಯಾವುದೇ ಉದ್ವೇಗವಿಲ್ಲದೆ ಸಮಚಿತ್ತರಾಗಿ ನಿಜ ಶರಣರಾಗಿ ಕಂಗೊಳಿಸುತ್ತಿದ್ದರು. ಅವರು ಅಂದಿನ ಕುಲ ಸಚಿವರಾದ ಶ್ರೀ ಎಸ್ ಎಸ್ ಒಡೆಯರವರನ್ನು ಒಂದೆಡೆ ಕರೆದು ನಿಮ್ಮ ತಂದೆಯವರು ಸಂಗ್ರಹಿಸುತ್ತಿದ್ದ ಅಂಬಿಗರ ಚೌಡಯ್ಯನವರ ವಚನಗಳ ವಿಷಯ ಎಲ್ಲಿಗೆ ಬಂತು ಎಂದು ಕೇಳಿದರಂತೆ. ಅಂತಹ ಹರ್ಷಚಿತ್ತ ಅಭಿನಂದನಾ ಸಮಾರಂಭದಲ್ಲಿಯೂ ನಮ್ಮ ಮಹಾತ್ಮ ಹಳಕಟ್ಟಿ ಅವರಿಗೆ ವಚನ ಸಾಹಿತ್ಯದ ಚಿಂತನೆಯೇ ಜೀವನದ ಉಸಿರಾಗಿತ್ತು. ತಮ್ಮ ಆನಂದಮಯ ಜೀವನದ ಹಿಂದಿನ ಗುಟ್ಟನ್ನು ಆಕಾಶವಾಣಿಯ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದು ಆ ಮಾತುಗಳಿಂದಲೇ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಮನುಷ್ಯನ ಚಟುವಟಿಕೆಗಳ ಯೋಗ್ಯ ನಿದರ್ಶನವಿದ್ದರೆ ಜೀವನವನ್ನು ಹಿಗ್ಗಿಸುತ್ತವೆ. ಎಷ್ಟೇ ತೊಂದರೆಗಳು ಬಂದರೂ ಅವು ಜೀವನವನ್ನು ಆನಂದಮಯವಾಗಿಸುತ್ತವೆ. ರಚನಾತ್ಮಕ ಕಾರ್ಯಗಳಿಂದ ಆರೋಗ್ಯಮಯ ಜೀವನ ಹಾಗೂ ಉಪಯುಕ್ತ ಜೀವನವನ್ನು ಬದುಕಲು ಸಾಧ್ಯವೆಂಬುದು ನನ್ನ ಸ್ವತಃ ಅನುಭವದ ಪಾಠ. ಜೀವನದಲ್ಲಿ ಅದರಿಂದಲೂ ಸಂತೋಷ, ಉತ್ಸಾಹ ಮತ್ತು ಸಮರ್ಥತೆ ಬರುವುದು. ಶರಣು ಶರಣಾರ್ಥಿಗಳು. ಪಾಗು ಅಳಕಟ್ಟಿಯವರ ಬದುಕಿನ ಸ್ವಾರಸ್ಯಕರ ಪ್ರಸಂಗಗಳನ್ನ ಮನಮುಟ್ಟುವಂತೆ ತಿಳಿಸಿದ್ದೀರಿ. ಧನ್ಯವಾದಗಳು ಸುಜಾತಾ ಮಿಲೆಗೌಡರೇ. ಬಂಧುಗಳೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ವಾಗ್ಮಿಗಳು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿದ್ವಾನ್ ಎಂಜಿ ಸಿದ್ದರಾಮಯ್ಯನವರ ಅಧ್ಯಕ್ಷಿಣಿಯ ನುಡಿಗಳನ್ನ ಆಲಿಸೋಣ. ಬಂಧುಗಳೇ, ಇಂದು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಮಹಾತ್ಮ ಫಾಗು ಹಳಕಟ್ಟಿಯವರ 141ನೇ ಜಯಂತಿ ಉತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಕಳೆದ 25 ವರ್ಷಗಳಿಂದಲೂ ಕೂಡ ವಚನ ಸಂಸ್ಕೃತಿಯ ಪ್ರಸಾರದಲ್ಲಿ ನಿರಂತರವಾಗಿ ಚಟುವಟಿಕೆಗಳನ್ನು ನಡೆಸುತ್ತಾ ಮನೆ ಮನಕ್ಕೆ ವಚನಗಳನ್ನು ಬಿತ್ತುತ್ತಿರುವ ವಚನ ಜ್ಯೋತಿ ಬಳಗಕ್ಕೆ ನನ್ನ ಮೊದಲಿನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಿನಾಕಪಾಣಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ವಚನ ಚಟುವಟಿಕೆಗಳು ಎಲ್ಲರಿಗೂ ಮಾದರಿಯಾಗಿವೆ. ಶ್ರಾವಣದಲ್ಲಿ ಬಳಗ ನಡೆಸುವ 30 ದಿನಗಳ ವಚನ ಶ್ರಾವಣ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿದ್ದು, ಕಳೆದ ವರ್ಷ ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ ಮೂಲಕ ನಾಡಿಗರನ್ನು ತಲುಪಿದೆ. ಈ ವರ್ಷವಂತೂ ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರತಿ ದಿನ ವಚನಗಳನ್ನು ಬಿತ್ತರವನ್ನು ವಚನ ಜ್ಯೋತಿ ಬಳಗ ನಡೆಸುತ್ತಿದೆ. ಇಂದು ವಚನಗಳನ್ನು ನಮಗೆ ಉಳಿಸಿಕೊಟ್ಟಿರುವ ಪೂಜ್ಯರಾದ ಡಾಕ್ಟರ್ ಫಾಗು ಹಳಕಟ್ಟಿಯವರ 141ನೇ ಜನ್ಮದಿನ ವಚನ ಜ್ಯೋತಿ ಬಳಗ ವಚನ ಸಂಶೋಧನಾ ಪಿತಾಮಹರಾದ ಫಾಗು ಹಳಕಟ್ಟಿಯವರ ಜಯಂತಿಯನ್ನು ಆಚರಿಸಿ ಔಚಿತ್ಯಪೂರ್ಣವಾಗಿ ನಡೆಸುತ್ತಾ ಬಂದಿದ್ದು ಅವರಿಗೆ ಮಹಾತ್ಮ ಎನ್ನುವ ಗೌರವವನ್ನು ಸಲ್ಲಿಸುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯ. ತೆಳು ದೇಹ, ಗೌರವರ್ಣ, ಪ್ರಶಾಂತ ಮುಖಮುದ್ರೆ, ದೇಶಿ ಉಡುಪಿನ ಸರಳ ವ್ಯಕ್ತಿತ್ವ ಫಾಗು ಹಳಕಟ್ಟಿಯವರು ಮಾತಿನಲ್ಲಿ ಮೃದು, ಮನದಲ್ಲಿ ಘನ ಮನ ಸಂಪನ್ನರು, ಸುಶೀಲರು, ಸುವಿಚಾರಿಗಳು, ಸತ್ಯ ಮತ್ತು ಪ್ರಾಮಾಣಿಕತೆಗಳಿಂದ ವಕೀಲಿ ವೃತ್ತಿ ನಡೆಸಿದ ನಿಜ ನ್ಯಾಯವಾದಿಗಳು, ಉಜ್ವಲ ದೇಶಭಕ್ತಿ, ನಾಡು ನುಡಿಗಳ ಪ್ರೀತಿ ಅವರ ಹೃದಯದಲ್ಲಿ ನೆಲೆಸಿತ್ತು. ವಚನ ವಾಂಗ್ಮಯದ ಉದ್ಧಾರಕ್ಕಾಗಿಯೇ ಅವರು ಜನ್ಮವೆತ್ತಿ ಬಂದರು. ಸದಾ ಅವರ ಹೃದಯವು ವಚನ ಸಾಹಿತ್ಯವನ್ನೇ ಧ್ಯಾನಿಸುತ್ತಿತ್ತು. ಅಂತಹ ನಿಜ ಶರಣರನ್ನು ಇಂದು ನಮ್ಮ ವಚನ ಜ್ಯೋತಿ ಬಳಗ ಮಹಾತ್ಮ ಎಂದು ಕರೆದು ಗೌರವಿಸಿದೆ. ಬಹುಶಃ ಪೂಜ್ಯ ಫಾಗು ಹಳಕಟ್ಟಿ ಅವರ ವಚನ ಸಾಹಿತ್ಯ ಸೇವೆಗೆ
ತಕ್ಕ ಗೌರವ ಇದಾಗಿದೆ. ಏಕೆಂದರೆ ಅವರು ನಿಜಕ್ಕೂ ಮಹಾತ್ಮರೇ. ಅತ್ಯಂತ ಸರಳ ಜೀವನ, ಸದಾ ವಚನದತ್ತ ಮನಸ್ಸು, ಎಲ್ಲವೂ ಕೂಡಲ ಸಂಘನ ಇಚ್ಛೆ ಎನ್ನುವ ಅವರ ನುಡಿಮುತ್ತು. ಅದಕ್ಕೂ ಮಿಗಿಲಾಗಿ ವಚನಗಳನ್ನು ಪರಿಶೋಧಿಸಲು ಅವರು ಪಟ್ಟ ಶ್ರಮ, ಅವರ ಅದ್ಭುತ ಓದು, ಅವರ ನ್ಯಾಯವಾದಿತ್ವ, ಸಾರ್ವಜನಿಕ ಬದುಕಿನಲ್ಲಿ ಅವರು ನಡೆಸಿದ ಸೇವಾ ಕೈಂಕರ್ಯಗಳು, ಸಹಕಾರಿ ರಂಗದಲ್ಲಿ ಅವರ ಧೀಮಂತಿಕೆ, ಅವಿಭಜಿತ ವಿಜಾಪುರ ಜಿಲ್ಲೆಯಲ್ಲಿ ಅವರು ನಡೆಸಿದ ಅಕ್ಷರ ಕ್ರಾಂತಿ, ಮುಂಬಯಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಮುಂಬಯಿ ವಿಶ್ವವಿದ್ಯಾಲಯದ ಮೂಲಕ ಸೆನೆಟ್ ಸದಸ್ಯರಾಗಿ ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ, ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ, ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಅವರು ಮಾಡಿದ ಸ್ಮರಣೆಗಳು ಅನುಕರಣೀಯ. ಅಧ್ಯಕ್ಷೀಯ ಭಾಷಣಗಳಂತೂ ಆದರ್ಶಮಯವಾದವುಗಳು, ಎಲ್ಲವೂ ಅತ್ಯಂತ ಮಾರ್ಗದರ್ಶನೀಯವಾದವುಗಳು. ಬಂಧುಗಳೇ, ವಕೀಲರಾಗಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವೈಭೋಗದ ಜೀವನವನ್ನು ನಡೆಸಬಹುದಾಗಿದ್ದ ಪಾಗು ಹಳಕಟ್ಟಿಯವರು ಮಹಾತ್ಮ ಬಸವಣ್ಣನವರು ಹೇಗೆ ಕಲ್ಯಾಣದ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿ ಅತ್ಯಂತ ಸರಳ ಜೀವನವನ್ನು ನಡೆಸಿ ಸಮಾಜಕ್ಕೆ ಅರ್ಪಿತರಾದರೋ, ಅಂತೆಯೇ ಸಮಾಜಕ್ಕೆ ಪಾಗು ಹಳಕಟ್ಟಿಯವರೂ ಅರ್ಪಿತರಾದರು. ಹಾಗಾಗಿಯೇ ಇವರು ನಮ್ಮ ನಡುವಿನ ಮಹಾತ್ಮರು ಎಂದೇ ಪಿನಾಕಪಾಣಿಯವರು ಬಣ್ಣಿಸಿರುವುದು ಅತ್ಯಂತ ಔಚಿತ್ಯಪೂರ್ಣ ಎಂದು ನಾನು ಭಾವಿಸುತ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಸ್ವತಃ ಪಿನಾಕಪಾಣಿಯವರೇ ರಚಿಸಿರುವ ಪಾಗು ಹಳಕಟ್ಟಿಯವರ ಸ್ತುತಿ ಗೀತೆ ಹಳಕಟ್ಟಿಯವರ ಬದುಕಿನ ಚಿತ್ರಣವನ್ನೇ ಕಟ್ಟಿಕೊಟ್ಟಿದೆ. ಕಾಯಕ ಪಂಡಿತ ಈರಯ್ಯ ಚಿಕ್ಕಮಠರವರು ಮನದಾಳದಿಂದ ಹಾಡಿದ್ದಾರೆ. ಸ್ವತಃ ಹಳಕಟ್ಟಿಯವರ ವಂಶಸ್ಥರಾದ ತಾಯಿ ಶಕುಂತಲಾ ಬಾಗಲಕೋಟೆಯವರು ಹಳಕಟ್ಟಿಯವರ ಕೌಟುಂಬಿಕ ಬದುಕಿನ ಕುರಿತು ಹಂಚಿಕೊಂಡಿದ್ದಾರೆ. ಹವ್ಯಾಸಿ ಕಲರಾದ ತಾಯಿ ರತ್ನಾ ದೇಸಾಯಿ ಅವರು ಹಳಕಟ್ಟಿಯವರ ವಚನ ಸಂಶೋಧನೆಯ ಕುರಿತು ಮಾತನಾಡಿದ್ದಾರೆ. ಹಾಗೂ ಹಳಕಟ್ಟಿಯವರ ಸಾರ್ವಜನಿಕ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಅಕ್ಕ ಸವಿತಾ ಶಿವಕುಮಾರ್ ಅವರು. ಅವರಿಗೆ ಸಂದ ಪ್ರಶಸ್ತಿಗಳು ಹಾಗೂ ಸ್ಥಾನಮಾನಗಳನ್ನು ಕುರಿತು ಪರಿಚಯಿಸಿದ್ದಾರೆ ಸೋದರಿ ವಿದ್ಯಾ ಕಲ್ಯಾಣ ಶೆಟ್ಟಿಯವರು. ಅಪರೂಪದ ಪ್ರಸಂಗಗಳನ್ನು ಹಂಚಿಕೊಂಡಿದ್ದಾರೆ ಶರಣೆ ಸುಜಾತ ಮೇಲೇಗೌಡರು. ಒಟ್ಟಿನಲ್ಲಿ ಮಹಾತ್ಮ ಪಾಗು ಹಳಕಟ್ಟಿಯವರ ಸಮಗ್ರ ಚಿತ್ರಣವನ್ನು ವಚನ ಜ್ಯೋತಿ ಬಳಗ ಈ ಕಾರ್ಯಕ್ರಮದಲ್ಲಿ ನಮಗೆ ನೀಡಿ ಅವರ ಭವ್ಯ ವ್ಯಕ್ತಿತ್ವ, ಅವರ ಸೇವಾ ಸಂಪದ ಎಲ್ಲವೂ ಇಲ್ಲಿ ಬಣ್ಣಿತವಾಗಿದೆ. ಅಧ್ಯಕ್ಷನಾದ ನನಗೆ ಹೆಚ್ಚು ಮಾತನಾಡಲು ಅವಕಾಶವೇ ಇಲ್ಲದಂತೆ ಎಲ್ಲವನ್ನು ನಮ್ಮ ಶರಣೆಯರು ಮಾಡಿದ್ದಾರೆ. ಅವರೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಶ್ರೇಷ್ಠ ಸಂಶೋಧಕರು, ಖ್ಯಾತ ವಕೀಲರು, ಪ್ರಸಿದ್ಧ ಲೇಖಕರು, ವಚನ ಸಾಹಿತ್ಯ ಕೃತಿಗಳ ಸಂಪಾದಕರು, ಪ್ರಕಾಶಕರು, ಇತಿಹಾಸಕಾರರು, ಸಾಮಾಜಿಕ ಕಾರ್ಯಕರ್ತರು, ವಿವಿಧ ಸಂಘ ಸಂಸ್ಥೆಗಳ ಸಂಸ್ಥಾಪಕರು, ಲಿಂಗಾಯತ ಧರ್ಮೋದ್ಧಾರಕರು, ಶಾಸಕರು, ನವಕರ್ನಾಟಕ ನಿರ್ಮಾಪಕರೂ ಆದ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಕುರಿತಾಗಿ ಒಂದೇ ಒಂದು ಮಾತು ಹೇಳಬೇಕೆಂದರೆ ಅವರೊಬ್ಬರು ನಿಜ ಸಂತರು. ಪಿನಾಕಪಾಣಿಯವರು ಹೇಳುವಂತೆ ಮಹಾತ್ಮರು. ಅಂತಹ ಮಹಾತ್ಮರ ನೆನೆಯುವುದೇ ಒಂದು ಪುಣ್ಯ ವಿಶೇಷ ಅಲ್ಲವೇ? ಆ ಪುಣ್ಯ ವಿಶೇಷದಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ಅವರು ತೋರಿದ ಹಾದಿಯಲ್ಲಿ ನಡೆಯಬೇಕು, ವಚನಗಳನ್ನು ಅರಿಯಬೇಕು, ವಚನಗಳನ್ನು ರೂಢಿಸಿಕೊಳ್ಳಬೇಕು, ಮುಖ್ಯವಾಗಿ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಶರಣಾರ್ಥಿಗಳು, ಮಹಾತ್ಮ ಪಾಗು ಹಳಕಟ್ಟಿಯವರಿಗೆ ಜಯವಾಗಲಿ, ವಚನ ಜ್ಯೋತಿ ಬಳಗಕ್ಕೆ ಜಯವಾಗಲಿ. ಪಾಗು ಹಳಕಟ್ಟಿಯವರನ್ನ ನಿಜವಾದ ಸಂತರೆಂದು ಬಣ್ಣಿಸಿ ಅನುಕರಣೀಯವಾದ ಅಧ್ಯಕ್ಷಣೀಯ ನುಡಿಗಳನ್ನಾಡಿದ ವಿದ್ವಾನ್ ಎಂಜಿ ಸಿದ್ದರಾಮಯ್ಯನವರಿಗೆ ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣು ಸಮರ್ಪಣೆ. ವಚನ ಜ್ಯೋತಿ ಬಳಗದ ಸಂಚಾಲಕರಾದ ಶ್ರೀ ಅನಿಲ್ ಆರ್ಕೋಡೆ ಅವರಿಂದ ಶರಣು ಸಮರ್ಪಣೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಸ್ಮರಣೀಯ ದಿನವೆಂದು ಭಾವಿಸುವೆ. ಕಲ್ಯಾಣ ಕರ್ನಾಟಕದ ಕೋಗಿಲೆ ಎಂದು ಹೆಸರಾಗಿರುವ ಪೂಜ್ಯ ತಾಯಿಯವರಾದ ಚಂದ್ರಕಲಾ ಹರ್ಕೋಡೆ ಅವರಿಂದ ಪಡೆದಿರುವ ಕನ್ನಡ ದೀಕ್ಷೆ ಇಂದು ಸಫಲವಾಯಿತೆಂದು ಭಾವಿಸುವೆ. ಏಕೆಂದರೆ ನಮ್ಮ ಉತ್ತರ ಕರ್ನಾಟಕದ ಪುಣ್ಯ ಪುರುಷರು ನಮಗೆಲ್ಲ ವಚನ ಜ್ಯೋತಿಯನ್ನು ನೀಡಿ ಹರಿಸಿರುವ ಮಹಾತ್ಮ ಫಗು ಹಳಕಟ್ಟಿಯವರ 141ನೇ ಜಯಂತಿಯ ಶರಣು ಸಮರ್ಪಣೆಯ ಭಾಗ್ಯ ನನ್ನದಾಗಿದೆ.
ಅದಕ್ಕಾಗಿ ನಮ್ಮ ಅಧ್ಯಕ್ಷರಾದ ಪಿನ್ನಕ ಪಾಣಿಯವರಿಗೆ ಮೊದಲು ನನ್ನ ಧನ್ಯವಾದಗಳು. ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ಬಳಗದ ಪ್ರತಿಯೊಂದು ಕಾರ್ಯದಲ್ಲಿಯೂ ಎಲೆಮರೆಯ ಕಾಯಾಗಿ ನಿಂತು ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾಗಿರುವ ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀ ಗುರುಪ್ರಸಾದ್ ಕುಚ್ಚಂಗಿ ಸರ್ ಅವರಿಗೆ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ವಚನ ಸಂಶೋಧನಾ ಪಿತಾಮಹ ಮಹಾತ್ಮ ಫಗು ಹೊಳಕಟ್ಟಿಯವರ ಕುರಿತಾಗಿ ಮನದುಂಬಿ ಹಾಡಿರುವ ಪಂಡಿತ್ ಈರಯ್ಯ ಚಿಕ್ಕಮಠರವರು ಮತ್ತು ಅವರ ಶಿಷ್ಯರಾದ ಸುಜಾತ ಹಾಗೂ ಅಕ್ಷತಾ ಕಾರಂತರವರಿಗೆ ನಮ್ಮ ಧನ್ಯವಾದಗಳು. ಅಂತೆಯೇ ವಚನ ಪ್ರಾರ್ಥನೆಯನ್ನು ಸಲ್ಲಿಸಿರುವ ಶ್ರೀಮತಿ ಮೀನಾಕ್ಷಿ ಮೇಟಿ ಅವರಿಗೂ ನಮ್ಮ ಧನ್ಯವಾದಗಳು. ಹಳಕಟ್ಟಿಯವರ ಮಾದರಿ ಬದುಕನ್ನ ಕುರಿತು ಅವರ ವಂಶಸ್ಥರೇ ಆದ ಶ್ರೀಮತಿ ಶಕುಂತಲಾ ಬಾಗಲ್ಕೋಟ್ ಚಂದ ತಿಳಿಸಿಕೊಟ್ಟಿದ್ದಾರೆ. ವಚನ ಜ್ಯೋತಿ ಬಳಗದ ಭಾಗವೇ ಆಗಿರುವ ಶಕುಂತಲಕ್ಕ ಅವರಿಗೆ ನಮ್ಮ ಧನ್ಯವಾದಗಳು. ಮಹಾತ್ಮ ಫಗು ಹೊಳಕಟ್ಟಿಯವರ ವಚನ ಕೈಂಕರ್ಯವನ್ನು, ವಚನ ಮಾರ್ಗವನ್ನು ವಚನ ಜ್ಯೋತಿ ಬಳಗದ ಹವ್ಯಾಸಿ ಕಲಾವಿದರಾದ ಶ್ರೀಮತಿ ರತ್ನಾ ದೇಸಾಯಿ ಅವರು ತಿಳಿಸಿದ್ದಾರೆ. ರತ್ನಾ ದೇಸಾಯಿ ಅವರಿಗೆ ನಮ್ಮ ಅನನ್ಯ ಧನ್ಯವಾದಗಳು. ಆಕಾಶವಾಣಿಯ ನಿರೂಪಕರಾದ ಶ್ರೀಮತಿ ಸವಿತಾ ಶಿವಕುಮಾರ್ ಅವರು ಫಗು ಹೊಳಕಟ್ಟಿಯವರ ಸಾರ್ವಜನಿಕ ಬದುಕಿನ ಸಾಧನೆಗಳನ್ನು ಪರಿಚಯಿಸಿದ್ದಾರೆ. ಜನಪ್ರಿಯ ನಿರೂಪಕರಾದ ಸವಿತಾ ಅವರಿಗೆ ನಮ್ಮ ಧನ್ಯವಾದಗಳು. ಮಹಾತ್ಮ ಫಗು ಹೊಳಕಟ್ಟಿಯವರ ವಿಶೇಷ ಪ್ರಸಂಗಗಳನ್ನು ನಮಗೆ ನೆನಪಿಸಿದ್ದಾರೆ ವಾಗ್ಮಿಗಳಾಗಿರುವ ಶ್ರೀಮತಿ ಸುಜಾತ ಮಲೇಗೌಡರು, ಅವರಿಗೂ ನಮ್ಮ ನೆನಪುಗಳು. ಮಹಾತ್ಮ ಫಗು ಹೊಳಕಟ್ಟಿಯವರಿಗೆ ಸಂದ ಗೌರವ ಪ್ರಶಸ್ತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ವಿಜಯಪುರದ ಚಡಚಣದ ಶ್ರೀಮತಿ ವಿದ್ಯಾ ಕಲ್ಯಾಣ ಶೆಟ್ಟಿ ಅವರು. ಕವಯತ್ರಿ ಗಾಯಕಿಯೂ ಆಗಿರುವ ವಿದ್ಯಾರವರಿಗೆ ನಮ್ಮ ಧನ್ಯವಾದಗಳು. ಹಿರಿಯರು, ವಿದ್ವಾಂಸರು, ಸಂಘಟಕರೂ ಆದ ವಿದ್ವಾನ್ ಎಂ ಜಿ ಸಿದ್ದರಾಮಯ್ಯನವರು ಮನನೀಯವಾದ ಅಧ್ಯಕ್ಷಣೆಯ ನುಡಿಗಳೊಂದಿಗೆ ಹರಿಸಿದ್ದಾರೆ, ಅವರಿಗೂ ನಮ್ಮ ಧನ್ಯವಾದಗಳು. ನಮ್ಮವರೇ ಆದ ಚನ್ನಬಸವಯ್ಯ ತಿಪ್ಪೂರ್ ಅವರು ಎಲ್ಲವನ್ನು ಸ್ವಾಗತಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಪ್ರಭು ಈಶವನಹಳ್ಳಿ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದಾರೆ. ರಾಜ ಗುರುಪ್ರಸಾದ್ ತಾಂತ್ರಿಕ ನಿರ್ದೇಶನ ನಿರ್ವಹಿಸಿದ್ದಾರೆ. ನಮ್ಮವರೇ ಆದ ತ್ರಿಮೂರ್ತಿಗಳಿಗೂ ನನ್ನ ಧನ್ಯವಾದಗಳು. ವಚನ ಜ್ಯೋತಿ ಬಳಗದ ಅಧ್ಯಕ್ಷರಾಗಿ ವಚನ ಪಸರುವಿಕೆಯನ್ನ ನಿರಂತರವಾಗಿ ನಡೆಸಿಕೊಂಡು ನಮ್ಮೆಲ್ಲರನ್ನು ಜೊತೆಗೆ ಕರೆದುಕೊಂಡು ತಮ್ಮ ವಿಶಿಷ್ಟ ಪರಿಕಲ್ಪನೆಗಳಿಂದ ವಚನಗಳನ್ನು ಮನೆ ಮನಕ್ಕೆ ತಲುಪಿಸುತ್ತಿರುವ ಕ್ರಿಯಾಶೀಲ ಅಧ್ಯಕ್ಷರಾದ ಎಸ್ ಪಿನ್ನಕಪಾಣಿ ಅವರಿಗೂ ನನ್ನ ವೈಯಕ್ತಿಕ ನೆನಪುಗಳು. ಮುಖ್ಯವಾಗಿ ತಾವೆಲ್ಲರೂ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದೀರಿ, ತಮಗೆಲ್ಲ ಅನಂತ ಧನ್ಯವಾದಗಳು. ಬಂಧುಗಳೇ, ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ ಮೂಲಕ ನಿರಂತರವಾಗಿ ವಚನಗಳನ್ನು ಬಿತ್ತರಿಸುತ್ತಿದೆ. ದಯಮಾಡಿ ಬಿಡುವು ಮಾಡಿಕೊಂಡು ನೋಡಿರಿ, ಲೈಕಿಸಿ, ಕಾಮೆಂಟಿಸಿ. ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ಗಳ ಒತ್ತುವುದರ ಮೂಲಕ ಉಚಿತ ಚಂದಾದಾರರಾಗಿ ನಮ್ಮನ್ನು ಪ್ರೋತ್ಸಾಹಿಸಲು ಕೋರುತ್ತೇನೆ. ಧನ್ಯವಾದಗಳು. ನಿಜ ಸಂತರಾದ ಮಹಾತ್ಮ ಫಗು ಹೊಳಕಟ್ಟಿಯವರ ಕುರಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ವೀಕ್ಷಿಸಿದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.